ನನ್ನ ಹೆಸರು ಡಾಕ್ಟರ್ ಗುರುಪ್ರಸಾದ್ ಅಂತ. ನಾನೊಬ್ಬ ಸಾವಯವ ಕೃಷಿಕ. ನಾನು ಇವತ್ತು ಮಾತಾಡಿಕೊಡ್ತಿರತಕ್ಕಂಥದ್ದು ಸಾವಯವ ಕೃಷಿ. ಏನು ಸಾವಯವ ಕೃಷಿ, ಯಾಕೆ ಅದನ್ನು ಮಾಡಬೇಕು, ಅದನ್ನು ಹೆಂಗೆ ಮಾಡಬೇಕು, ಯಾರೆಲ್ಲ ಅದನ್ನು ಅಳವಡಿಸ್ಕೊಂಡಿದ್ದಾರೆ, ಅದರಿಂದ ಆಗ್ತಕ್ಕಂಥ ಉಪಯೋಗಗಳೇನು, ನಾವು ನಮ್ಮ ಮುಂದಿನ ಪೀಳಿಗೆಗೆ ಏನನ್ನು ಕೊಟ್ಟು ಹೋಗಬೇಕು, ಆ ವಿಚಾರವಾಗಿ ನಾನು ನಿಮ್ಮ ಮುಂದೆ ಮಾತಾಡ್ನೋಡಿದ್ದೀನಿ. ಮೊದಲನೇದಾಗಿ ಸಾವಯವ ಕೃಷಿ ಅಂತಕ್ಕಂಥದ್ದು ತುಂಬ ಪ್ಯಾಷನ್ ಆಗಿಬಿಟ್ಟಿದೆ ಇವಾಗ. ಎಲ್ಲರೂ ಕೂಡ ಯಾರು ನೋಡಿದ್ರು ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ಅಂತಂತ ಹೇಳ್ತಾ ಇದ್ದಾರೆ. ಆದರೆ ನಿಜವಾಗ್ಲೂ ಕೂಡ ಏನು ಪಟ್ಟಣದ ಜನಕ್ಕೆ ಸಿಗ್ತಾ ಇರತಕ್ಕಂಥ ವಸ್ತುಗಳು ನಿಜವಾಗ್ಲೂ ಕೂಡ ಆರ್ಗ್ಯಾನಿಕ್ ಇದೆಯಾ, ಅದು ಆರ್ಗ್ಯಾನಿಕ್ಕೇನಾ, ಯಾವುದೇ ರೀತಿಯಾದ ಪೆಸ್ಟಿಸೈಡ್ಸ್ ಫರ್ಟಿಲೈಸರ್ ಏನನ್ನೂ ಕೂಡ ಬಳಸದೇನೆ ನಿಜವಾಗ್ಲೂ ಬೆಳೆದಿದ್ದಾರಾ. ಮತ್ತು ನಾವೇನಂತೀವಿ ಪೋಸ್ಟ್ ಹಾರ್ವೆಸ್ಟ್ ಅಂತ ಹೇಳ್ತೀವಿ, ಅಂದರೆ ಅದು ಉತ್ಪಾದನೆ ಆದ ನಂತರದ ಸಂಸ್ಕರಣೆ ಮಾಡಿ ಏನು ನಾವು ಅದನ್ನು ಸ್ಟೋರೇಜ್ ಮಾಡ್ತೀವಿ, ಆ ನಿಟ್ಟಲ್ಲಿ ಅದನ್ನು ಯಾವುದೇ ರೀತಿಯಾದ ಕೆಮಿಕಲ್ ಬಳಸ್ತೇನೆ ಸ್ಟೋರೇಜ್ ಮಾಡ್ತಾ ಇದ್ದಾರಾ. ಈಗ ನಮ್ಮ ಪ್ರಕಾರ ಆರ್ಗ್ಯಾನಿಕ್ ಮೆಟೀರಿಯಲ್ ಅಂತಂದರೆ ಅದಕ್ಕೆ ಹುಳ ಬೇಗ ಬರಬೇಕು. ಆರ್ಗ್ಯಾನಿಕ್ ಅಂತಂದ್ರೇ ಅದರಲ್ಲಿ ಸಜೀವ, ಜೀವ, ಅಪುನರ್ಜನ್ಮ ಅಂತಾರಲ್ಲ ಹಂಗೆ, ಅಲ್ಲಿ ಜೀವದ ಉತ್ಪಾದನೆ ಆಗಬೇಕು ಅಂತಂತ. ಒಂದು ಕಾಳು ಕೆಟ್ಟೋಗ್ತಾ ಇದೆ, ಅದಕ್ಕೆ ಹುಳ ಬರ್ತಾ ಇದೆ ಅಂದರೆ ಅದು ಆರ್ಗ್ಯಾನಿಕ್ ಅಂತಲೇ ಅರ್ಥ. ಅದರಲ್ಲಿ ಕೆಮಿಕಲ್ ಇದ್ದರೆ ಅದರಲ್ಲಿ ಹುಳ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಈ ನಿಟ್ಟಲ್ಲಿ ತುಂಬ ಇವಾಗ ಬರ್ತಾ ಇರತಕ್ಕಂಥ ಆನ್ಲೈನ್ ಮಾರ್ಕೆಟಿಂಗ್ ಆಗ್ಬೋದು ಅಥವಾ ದೊಡ್ಡ ದೊಡ್ಡ ಮಾಲ್ಗಳಾಗ್ಬೋದು, ಅದನ್ನು ಒಂದು ಪ್ಯಾಷನೇಟಾಗಿ ಜನರ ಮುಂದೆ ಇಡ್ತಾ ಇದ್ದಾರೆ. ಆರ್ಗ್ಯಾನಿಕ್ ಪ್ರಾಡಕ್ಟ್, ಆರ್ಗ್ಯಾನಿಕ್ ಪ್ರಾಡಕ್ಟ್ ಅಂತ ತುಂಬ ಚೆನ್ನಾಗಿ ಗ್ಲಾಸ್ ಎಲ್ಲ ಹಾಕಿ ತುಂಬ ಒಳ್ಳೊಳ್ಳೆ ಪೇಂಟ್ ಕೊಟ್ಟು ಬೇರೆ ಬೇರೆ ಎಲ್ ಇ ಡಿ ಲೈಟ್ಗಳನ್ನು ಕೊಟ್ಟು ಅದನ್ನು ಡೆಕೋರೇಟ್ ಮಾಡಿ ಅಂಗಡಿಯನ್ನೀಗ ಆರ್ಗ್ಯಾನಿಕ್ ಅಂತ ಜನರನ್ನ ಅಟ್ರ್ಯಾಕ್ಷನ್ ಮಾಡ್ತಾ ಇದ್ದಾರೆ. ಸೊ ನಿಜವಾಗ್ಲೂ ಅದು ಆರ್ಗ್ಯಾನಿಕ್ಕಾ? ಆದರೆ ಅದನ್ನು ಪತ್ತೆ ಮಾಡೋದು ಹೆಂಗೆ, ಅದನ್ನು ಪತ್ತೆ ಮಾಡ್ತಕ್ಕಂಥವ್ರು ಯಾರು, ಇವೆ ಬೇಕಾದಷ್ಟು ಕ್ವಶನ್ಗಳು ಈ ಆರ್ಗ್ಯಾನಿಕ್ ಬಗ್ಗೆ ನಮ್ಮನ್ನು ಸುತ್ತಬಿಡ್ತದೆ. ನಿಜವಾಗ್ಲೂ ನಾವು ಆರ್ಗ್ಯಾನಿಕ್ ಹೋಗ್ಬೇಕಾ ಬೇಡವಾ, ಆರ್ಗ್ಯಾನಿಕಲ್ಲಿ ಬೆಳೆದ್ರೆ ಅದಕ್ಕೆ ರೇಟ್ ಸಿಗುತ್ತಾ ಸಿಗಲ್ವಾ, ಏನು ಆರ್ಗ್ಯಾನಿಕ್ ಅಂದರೆ, ಈ ಥರ ಎಲ್ಲ ಪ್ರಶ್ನೆಗಳಿಗೆ ನಾನು ನಿಮಗಿಲ್ಲಿ ಉತ್ತರ ಕೊಡಲಿಕ್ಕೆ ಅಂತ ಬಂದಿದ್ದೀನಿ. ಮೊದಲನೇದಾಗಿ ಸಾವಯವ ಕೃಷಿ ಅಂತಕ್ಕಂಥದ್ದು ಆ ಫಸ್ಟ್ ಸ್ಟೆಪ್ ಏನು ನಾವು ಅಂತೀವಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತಕ್ಕಂಥದ್ದು, ಅದರ ಮೊದಲ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನಂದರೆ ವಿಷಮುಕ್ತ ಆಹಾರ. ನಾವು ಹೇಳ್ತಾ ಇರೋದು ಇಷ್ಟೇ, ವಿಷಮುಕ್ತ ಆಹಾರ, ಬೇರೇನೂ ಅಲ್ಲ. ಸಾವಯವ ಅಂತಕ್ಕಂಥದ್ದು ಈಗ ಇವ್ರು ಹೇಳ್ತಾರೆ ಆರ್ಗ್ಯಾನಿಕ್ ನಮ್ಮ ಹತ್ರ ಇದೆ, ಅದು ಆರ್ಗ್ಯಾನಿಕ್ ಪೆಸ್ಟಿಸೈಡ್ಸು, ಆರ್ಗ್ಯಾನಿಕ್ ನ್ಯೂಟ್ರಿಯೆಂಟ್ಸ್ ಕೊಡ್ತೀವಿ ಅಂತ. ನೋ 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 ನೋ, ಆರ್ಗ್ಯಾನಿಕ್ ನ್ಯೂಟ್ರಿಯೆಂಟ್ ಆರ್ಗ್ಯಾನಿಕ್ ಪೆಸ್ಟಿಸೈಡ್ಸ್ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾವಾಗಲೂ ಅದು ಪೆಸ್ಟಿಸೈಡ್ಸ್ ಅಂತ ಬಂದಮೇಲೆ ಅದು ಆರ್ಗ್ಯಾನಿಕ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಆ ನಿಟ್ಟಲ್ಲಿ ನಾವೇನು ಹೇಳ್ತಾ ಇದ್ದೀವಿ ಅಂತಂದರೆ ಆರ್ಗ್ಯಾನಿಕ್ ಅಂತಕ್ಕಂಥದ್ದು ವಿಷಮುಕ್ತ ಆಹಾರ ಆಗಿರಬೇಕು. ಏಕ್ದಮ್ ಯಾರೋ ಒಬ್ಬರು ರೈತರು ಆ ಕಾಲದಿಂದ ಅವರು ಏನು ಯೂರಿಯಾ ಡಿ ಎ ಪಿ ಮತ್ತು ಬೇರೆ ಬೇರೆ ಔಷಧಿಗಳನ್ನೆಲ್ಲ ಸ್ಪ್ರೇ ಮಾಡಿ ಟೊಮ್ಯಾಟೊ ಬೀನ್ಸು ಚಿಲ್ಲಿ ಎಲ್ಲ ಬೆಳೆದು ಈ ಪಟ್ಟಣದ ಜನತೆಗೆ ಮತ್ತು ನಮಗೆ ಸಪ್ಲೈ ಮಾಡ್ತಾ ಇದ್ದಾರಲ್ಲ, ಅವ್ರನ್ನ ಏಕಾಏಕಿ ನಾವು ಆರ್ಗ್ಯಾನಿಕ್ ಹೋಗೋಣ, ನೀವು ಅದನ್ನು ಸ್ಟಾಪ್ ಮಾಡಿಬಿಡಿ ಅಂತಂದರೆ ಅದು ಸಾಧ್ಯ ಇಲ್ಲ. ಯಾವಾಗಲೂ ಆರ್ಗ್ಯಾನಿಕ್ ಅಂತಂದರೆ ನಾನು ಹೇಳ್ತಾ ಇದ್ದೀನಿ ಅದನ್ನೇ ವಿಷಮುಕ್ತ ಆಹಾರ. ವಿಷಮುಕ್ತ ಆಹಾರವನ್ನು ಮಾಡೋದು ಹೆಂಗೆ ಅಂತಂತ ನೋಡಿ. ಇಲ್ಲಿ ಫಸ್ಟ್ ಸ್ಟೆಪ್ ಎಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ ಅಂದರೆ ನಾನು ಅದಕ್ಕೆ ಅವ ಯಾರನ್ನೂ ದೂರೋದಿಲ್ಲ, ಆದರೆ ಕೃಷಿ ಇಲಾಖೆದು ಮೊದಲನೇ ಪ್ರಾಬ್ಲಮ್. ಕೃಷಿ ಇಲಾಖೆಯವರು ಈಗ ತೋಟಗಾರಿಕೆ ಇಲಾಖೆಯವರು ಮತ್ತು ಇವರು ಇಬ್ಬರೂ ಕೂಡ ಈ ಇಬ್ಬರೂ ಕೂಡ ಜನರಿಗೆ ತಿಳುವಳಿಕೆ ಕೊಡುವಲ್ಲಿ ಫೇಲ್ಯೂರ್ ಆಗಿದ್ದಾರೆ. ಯಾವುದೇ ಒಂದು ಔಷಧಿಯನ್ನು ಯಾವ ಔಷಧಿಯನ್ನು ಬಳಸಬೇಕು, ಯಾವ ರೋಗಕ್ಕೆ ಯಾವ ಔಷಧಿಯನ್ನು ಬಳಸಬೇಕು, ಮತ್ತು ಆ ಔಷಧಿಯನ್ನು ಸ್ಪ್ರೇ ಮಾಡಿದ ನಂತರ ಎಷ್ಟು ದಿನಗಳ ಕಾಲ ಆ ಒಂದು ತರಕಾರಿಯನ್ನು ಕೊಯ್ಲು ಮಾಡಬಾರ್ದು ಅಂತಕ್ಕಂಥದ್ದು ಕೆಲವು ನೀತಿ ನಿಯಮಗಳಿದೆ. ಅದನ್ನು ಜನರಿಗೆ ತಲುಪಿಸ್ಬೇಕಾದಂಥ ಕೆಲಸ ಈ ಆರ್ಟಿಕಲ್ಚರು ಮತ್ತು ಅಗ್ರಿಕಲ್ಚರ್ನವ್ರದ್ದು. ಇವರು ಆ ಕೆಲಸವನ್ನು ಮಾಡ್ತಾ ಇದ್ದಾರಾ? ಖಂಡಿತವಾಗಲೂ ಇಲ್ಲ. ನಾನು ನನ್ನ ಜಿಲ್ಲೆಯಿಂದ ಹಿಡಿದು ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ನೋಡಿದ್ದೀನಿ, ಎಲ್ಲೂ ಕೂಡ ಈ ಅಗ್ರಿಕಲ್ಚರ್ ಮತ್ತು ಆರ್ಟಿಕಲ್ಚರ್ನವರು ಈ ಒಂದು ಕೆಲಸವನ್ನು ಮಾಡಿಲ್ಲ. ಮೊದಲನೇದಾಗಿ ವಿಷ ಟ್ರಾನ್ಸ್ಫರ್ ಆಗ್ತಾ ಇರೋದೇ ಅಲ್ಲಿ. ಏನಾಗ್ತಾ ಇದೆ ಅಂತಂದರೆ ಈಗ ಯಾವುದೋ ಒಂದು ಕಾಯಿಲೆ ಬಂದಿದೆ, ಅವನು ಹೋಗಿ ಫರ್ಟಿಲೈಸರ್ ಅಥವಾ ಪೆಸ್ಟಿಸೈಡ್ ಶಾಪಲ್ಲಿ ಒಂದು ಔಷಧಿ ಕೊಡಿ, ಈ ಥರ ಕಾಯಿಲೆ ಬಂದಿದೆ ಅಂತ ಗಿಡವನ್ನು ತಗೊಂಡೋಗಿ ತೋರಿಸ್ತಾನೆ. ತೋರಿಸಿದ ತಕ್ಷಣ ಅವರು ನೋಡ್ತಾನೆ ಅದ್ರ ಜೊತೆಗೆ ಕೆಲವು ಗ್ರೋತ್ ಹಾರ್ಮೋನ್ಗಳು ಮತ್ತು ಆಂಟಿಬಯೋಟಿಕ್ಸು ನ್ಯೂಟ್ರಿಯೆಂಟ್ಸು ಎಲ್ಲವನ್ನು ಸೇರಿಸಿ ಕೊಡ್ತಾನೆ. ಅಂದರೆ ಅದು ಬೇಡದೇ ಇರತಕ್ಕಂಥವನ್ನು ಕೂಡ ಅವನು ಸೇರಿಸಿ ಕೊಡ್ತಾನೆ. ಇದು ಬಿಸ್ನೆಸ್. ಅವ್ರು ತೊಗೊಂಡೋಗಿ ಸ್ಪ್ರೇ ಮಾಡ್ತಾರೆ, ಇನ್ನು 2 ದಿನಕ್ಕೋ 3 ದಿನಕ್ಕೋ ಒಂದು ಹಬ್ಬನೋ ಏನೋ ಇರ್ತದೆ, ಒಳ್ಳೆ ರೇಟ್ ಸಿಕ್ಕೋ ಚಾನ್ಸಸ್ ಇರ್ತದೆ, ಅದನ್ನು ಇಮ್ಮಿಡಿಯೇಟಾಗಿ ಎಲ್ಲವನ್ನು ಕುಯ್ಲು ಮಾಡಿ ಮಾರುಕಟ್ಟೆಗೆ ಒಯ್ದು ಮಾರು ಬರ್ತಾರೆ. ಇದರಿಂದ ಏನಾಯಿತು ಅಂತಂದರೆ ಡೈರೆಕ್ಟ್ ಆದಂಥ ವಿಷ
ಜನರ ಒಡಲೊಳಗಡೆ ಸೇರ್ಕೋತಾ ಹೋಗ್ತದೆ. ಇದು ನಾವು ಮಾಡ್ತಾ ಇರತಕ್ಕಂಥ ಮೊದಲ ಪಾಪದ ವ್ಯವಸಾಯ. ನಾನು ಇದನ್ನು ಪಾಪದ ವ್ಯವಸಾಯ ಅಂತಂತ ಹೇಳ್ತೀನಿ. ಯಾಕಂದರೆ ಅಲ್ಲಿ ಸಿಟಿನಲ್ಲಿ ಆ ದುಡ್ಡು ಕೊಟ್ಟು ತಿಂತಕ್ಕಂಥ ಒಬ್ಬ ವ್ಯಕ್ತಿಗೆ ಇದಕ್ಕೆ ಎಷ್ಟು ಔಷಧಿ ಹೊಡೆದಿದ್ದಾರೆ, ಯಾವತ್ತೂ ಅದನ್ನು ತಗೋಬೇಕು, ಯಾವತ್ತು ತಿನ್ನಬೇಕು ಅನ್ನೋದೇನೂ ಗೊತ್ತಿರೋದಿಲ್ಲ. ಕಳಿಸಿದ್ದೀವಿ, ನೋಡೋಕ್ಕೆ ತುಂಬ ಚೆನ್ನಾಗಿದೆ, ಒಳ್ಳೆ ಕ್ವಾಲಿಟಿ ಇದೆ, ತಗೊಂಡೋಗಿ ಪಾಪ ಕೊಡ್ತಾನೆ, ಅಲ್ಲಿ ಮಕ್ಕಳು ತಿಂತಾರೆ, ವೃದ್ಧರು ತಿಂತಾರೆ, ಮತ್ತು ರೋಗಿಷ್ಟರು ತಿಂತಾರೆ. ಇದು ನಿಜವಾಗಲೂ ಪಾಪದ ವ್ಯವಸಾಯ. ನಾನು ಅದಕ್ಕೇ ಫಸ್ಟು ಅಗ್ರಿಕಲ್ಚರು ಮತ್ತು ಆರ್ಟಿಕಲ್ಚರು ಮತ್ತು ಎರಡನೇದಾಗಿ ಏನು ಈ ಪೆಸ್ಟಿಸೈಡ್ಸ್ ಮತ್ತು ಫರ್ಟಿಲೈಸರ್ ಶಾಪನ್ನು ಇಟ್ಕೊಂಡಿದ್ದೀರಾ, ಅವರು ಸರಿಯಾದ ತಿಳುವಳಿಕೆಯನ್ನು ಕೊಡಬೇಕು ಜನರಿಗೆ. ಮೊದಲ ವಿಷಯ ಹೋಗ್ತಾ ಇರೋದೇ ಈ ಪೆಸ್ಟಿಸೈಡ್ಸ್ ಮತ್ತು ಫರ್ಟಿಲೈಸರ್ಸಿಂದ. ನೋಡಿ, ಇದರಲ್ಲಿ ಕಾಂಟ್ಯಾಕ್ಟ್ ಇನ್ಸೆಕ್ಟಿಸೈಡ್ ಮತ್ತು ಸಿಸ್ಟಮಿಕ್ ಇನ್ಸೆಕ್ಟಿಸೈಡ್ಸ್ ಅಂತ ಎರಡು ಡಿವಿಷನ್ ಇದೆ. ಈ ಎರಡು ಡಿವಿಷನಲ್ಲಿ ಕಾಂಟ್ಯಾಕ್ಟ್ ಇನ್ಸೆಕ್ಟಿಸೈಡ್ಸ್ ಅಂತಂದರೆ, ಈಗ ಯಾವುದೋ ಒಂದು ದಾಳಿಂಬೆ ಹಣ್ಣಿನ ಮೇಲೆ ಒಂದು ಕಾಯಿ ಕೊರಕ ಹುಳ ಬಂದು ಕೂತಿದೆ ಅಂತಂದರೆ, ಅದಕ್ಕೆ ನಾವು ಒಂದು ಸ್ಪ್ರೇ ಮಾಡಿದ್ರೆ ಅದು ಆ ಚರ್ಮಕ್ಕೆ ಟಚ್ ಆದಾಗ ಆ ಚರ್ಮದಲ್ಲಿ ಅದಕ್ಕೆ ಉರಿ ಥರ ಬಂದು ಅದಕ್ಕೆ ಅದು ರಿಯಾಕ್ಷನ್ ಮಾಡೋಕ್ಕಾಗದೇ ಸತ್ತೋಗ್ಬಿಡ್ತದೆ. ಅದು ಕಾಂಟ್ಯಾಕ್ಟ್ ಇನ್ಸೆಕ್ಟಿಸೈಡ್ಸ್. ಅದೇ ಸಿಸ್ಟಮಿಕ್ ಇನ್ಸೆಕ್ಟಿಸೈಡ್ಸ್ ಅಂತ ಹೇಳ್ತೀವಿ. ಅದೇ ಹುಳ ಈ ಒಂದು ದಾಳಿಂಬೆಯನ್ನು ಕೊರ್ಕೊಂಡು ಒಳಗಡೆ ಹೋಗಿ ಕೂತಿರುತ್ತೆ, ಅದಕ್ಕೆ ನಾವು ವಿಷ ಇಕ್ಕಲಿಕ್ಕೆ ಆಗೋದಿಲ್ಲ. ಆಗೇನು ಮಾಡ್ತಾರೆ, ಸಿಸ್ಟಮಿಕ್ ಇನ್ಸೆಕ್ಟಿಸೈಡ್ನ ಸ್ಪ್ರೇ ಮಾಡ್ತಾರೆ. ಅದು ಈ ಟೊಮ್ಯಾಟೋಗಳ ಮುಖಾಂತರ ಗಿಡ ತನ್ನ ಒಳಗಡೆಗೇ ಅಬ್ಸರ್ವ್ ಮಾಡಿಕೊಂಡು ಒಳಗಡೆ ಗಿಡದ ಒಳಗಡೆ ಅದು ಸಂಚಾರ ಮಾಡ್ತಾ ಇರ್ತದೆ. ಅದನ್ನು ತಿನ್ನಕ್ಕಂಥ ಏನು ತಿನ್ನುತ್ತೆ ಆ ಕೀಟ, ಆಗ ತಿಂದ್ಬಿಟ್ಟು ಸತ್ತೋಗುತ್ತೆ. ಅದೇ ಸಿಸ್ಟಮಿಕ್ ಇನ್ಸೆಕ್ಟಿಸೈಡ್ಸು ಮನುಷ್ಯನ ಬಾಡಿ ಒಳಗಡೆಗೂ ಕೂಡ ಹೋಗ್ತಾ ಇದೆ. ಇದು ಮೊದಲ ಹಂತದ ಪ್ರಾಬ್ಲಮ್ ಎಲ್ಲಿ ಅಂತಂದರೆ, ಪೆಸ್ಟಿಸೈಡ್ಸ್, ಈ ಇನ್ಸೆಕ್ಟಿಸೈಡ್ಸ್ ಏನು ನಾವು ಬಳಸ್ತಾ ಇದ್ದೀವಿ, ಇದು ಮೇಜರ್ ಪ್ರಾಬ್ಲಮ್. ನಾವು ಇದರಿಂದ ಆಚೆ ಬರಬೇಕು, ಅದನ್ನು ಫಸ್ಟು ನಿಲ್ಲಿಸ್ಬೇಕು, ಆಮೇಲೆ ಸಾವಯವ ಕೃಷಿಯತ್ತ ಮುಖ ಮಾಡಬೇಕು. ಆದರೆ ಅದಕ್ಕೆ ಆಲ್ಟರ್ನೇಟ್ ನಮ್ಮ ಹತ್ರ ಇದೆಯಾ ಅಂದರೆ, ಯಾವುದೋ ಒಂದು ಕಾಯಿಲೆ ಬಂದಿದೆ, ಅದಕ್ಕೆ ಯಾವುದೋ ಒಂದು ಇಮಿಡಾಕ್ಲೋಫ್ರಿಡ್ ಒಂದು ಕಾಂಪೋನೆಂಟ್, ಅದನ್ನು ನಾವು ತಗೊಂಡೋಗಿ ಸ್ಪ್ರೇ ಮಾಡ್ತೀವಿ. ಈಗ ನಾವು ಸಾವಯವ ಕೃಷಿಗೆ ಬಂದಿದ್ದೀವಿ, ಇಮಿಡಾಕ್ಲೋಫ್ರಿಡ್ ಬದಲು ಅದಕ್ಕೆ ಆಲ್ಟರ್ನೇಟ್ ಯಾವ್ದಾರ ಇದೆಯಾ ಅದನ್ನು ನಾವು ಯೋಚನೆ ಮಾಡಬೇಕು. ನಮ್ಮಲ್ಲಿ ಏನು ಪುಕೋವಕ ಮೆಥೆಡ್ ಅಂತಾರೆ, ನೈಸರ್ಗಿಕ ಮೆಥೆಡ್ ಅಂತಾರೆ, ಸುಭಾಷ್ ಪಾಳೇಕರ್ ಮೆಥೆಡ್ ಅಂತಾರೆ, ಪಂಚಗವ್ಯ ಕಂಡಿಡ್ದಿದ್ದೀವಿ ಅಂತಾರೆ, ಮತ್ತು ಜೀವಾಮೃತವನ್ನು ಬಳಸ್ತೀವಿ ಅಂತಾರೆ, ಎಲ್ಲವನ್ನು ಬಳಸ್ತಾ ಇದ್ದಾರೆ. ಆದರೆ ಅದು ಎಷ್ಟು ಮಟ್ಟಿಗೆ ರಿಸಲ್ಟನ್ನು ಕೊಟ್ಟಿದೆ, ಎಷ್ಟು ಜನ ಅದರಲ್ಲಿ ಸಕ್ಸಸ್ ಆಗಿದ್ದಾರೆ, ನಿಜವಾಗ್ಲೂ ಅದರಲ್ಲಿ ರಿಸಲ್ಟ್ ಇದೆಯಾ? ಕೆಲವು ಕಡೆ ನಾವು ಚೆಕ್ ಮಾಡಿದಾಗ ನಿಜವಾಗ್ಲೂ ಕೂಡ ಅದರಲ್ಲಿ ರಿಸಲ್ಟ್ ಇದೆ. ಏನೀಗ ಪಂಚಗವ್ಯ ಅಂತಂದರೆ, ಆ ನಾಡು ಹಸುವಿನ ಗೋತ್ರ ಮತ್ತು ಸಗಣಿ, ಹಾಲು, ತುಪ್ಪ, ಮೊಸರು, ಇವು ಐದು ಇದನ್ನು ಸೇರಿಸಿ, ಏನು ದ್ರವ್ಯಗಳನ್ನು ಸೇರಿಸಿ ತಯಾರು ಮಾಡತಕ್ಕಂಥದ್ದು ಪಂಚಗವ್ಯ. ಅದಕ್ಕೆ ಇತ್ತೀಚಿನ ದಿನಗಳಲ್ಲಿ ಬೇರೆ ಬೇರೆ ಅಂದರೆ ಉಪಯುಕ್ತ ಆಗ್ತಕ್ಕಂಥ ಬೇರೆ ಬೇರೆ ದ್ರವ್ಯಗಳನ್ನು ಕೂಡ ಆ್ಯಡ್ ಮಾಡಿ ಸ್ಪ್ರೇ ಮಾಡ್ತಕ್ಕಂಥದ್ದು, ಗಿಡಗಳಿಗೆ ಬುಡಕ್ಕಾಗ್ತಕ್ಕಂಥದ್ದು, ಮತ್ತು ಹಣ್ಣುಗಳನ್ನು ಸಂಸ್ಕರಣೆ ಮಾಡೋಕ್ಕೂ ಕೂಡ ಬಳಸ್ತಕ್ಕಂಥದ್ದು ಎಲ್ಲವನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಒಂದು 40-50% ಅದು ಕಂಟ್ರೋಲ್ ಆಗ್ತದೆ. ಆದರೆ 100% ಏನು ಈ ನಾವು ಸ್ಟೆಮ್ ಬೋರರ್ ಅಂತ ಹೇಳ್ತೀವಿ, ಮತ್ತು ಈ ಕಾಯಿ ಕೊರಕ ಹುಳ ಅಂತಂತ ಹೇಳ್ತೀವಿ, ಎಲೆ ತಿಂತಕ್ಕಂಥ ಹುಳ ಅಂತೀವಿ, ಮತ್ತು ಎಪಿಡ್ಸ್ಗಳಂತಂತ ಹೇಳ್ತೀವಿ, ಥ್ರಿಪ್ಸ್ ಅಂತ ಹೇಳ್ತೀವಿ, ಈ ಸುರುಳಿ ಸುತ್ತಕ್ಕಂಥ ಹುಳ ಅಂತ ಹೇಳ್ತೀವಿ, ಎಷ್ಟೋ ಥರದ ಕೀಟಗಳ ಬಾಧೆ ಇದೆ. ಇಲ್ಲಿ ಎಲ್ಲಿ ಹೊಸ ಹೊಸ ಹೈಬ್ರಿಡ್ಗಳು ಬಂತೋ ಅಲ್ಲಿ ಹೆಚ್ಚು ಹೆಚ್ಚು ಕಾಯಿಲೆಗಳು ಕೂಡ ಬಂದಿದೆ. ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಬೇರೆ ಬೇರೆ ಹೊಸ ಕಾಂಪೋನೆಂಟ್ಗಳನ್ನು ಅಭಿವೃದ್ಧಿಪಡಿಸಿ ರಿಲೀಸ್ ಮಾಡಿದ್ದಾರೆ. ಆದರೆ ಆ ಕಾಂಪೋನೆಂಟು ಎಷ್ಟು ಸೇಫ್ಟಿ, ಎಷ್ಟು ದಿನ ಬಳಸಬೇಕು ಅನ್ನೋದೇ ಮೇಜರ್ ಆದಂಥ ಪ್ರಶ್ನೆ. ಇಲ್ಲಿ ನಾನು ಏನು ಹೇಳ್ತೀನಿ ಅಂತಂದರೆ, ಇವತ್ತು ಸುಮಾರು ಜನ ಎಜುಕೇಟೆಡ್ಡು ಅಗ್ರಿಕಲ್ಚರು ಬರ್ತಾ ಇದ್ದಾರೆ. ಅಗ್ರಿಕಲ್ಚರು ಬಂದ ತಕ್ಷಣ ಅವ್ರು ಹೇಳ್ತಾರೆ ನಾವು ಸಾವಯವ ಕೃಷಿ ಮಾಡ್ತೀವಿ ಅಂತಂತ. ಅದೊಂದು ಪ್ಯಾಷನ್ ಥರ ಆಗಿಬಿಟ್ಟಿದೆ ಈಗ, ಸಾವಯವ ಕೃಷಿ ಮಾಡ್ತೀವಿ ಸರ್ ಅಂತ. ಏನು ಸಾವಯವ ಕೃಷಿ ಮಾಡ್ತೀರಿ ಅಂದರೆ, ನಾವು ಗೊಬ್ಬರ ಬಳಸೋದಿಲ್ಲ, ಔಷಧಿ ಬಳಸೋದಿಲ್ಲ, ಇನ್ನೇನು ಮಾಡ್ತೀರಿ? ಯಾರೋ ಇಬ್ಬರು ಕಂಪ್ನಿಯವ್ರು ಬಂದಿದ್ದಾರೆ ಸರ್, ಅವರು ಆರ್ಗ್ಯಾನಿಕ್ ಪ್ರಾಡಕ್ಟ್ ಅಂತಲೇ ಕೊಟ್ಟಿದ್ದಾರೆ. ಇದು ಆರ್ಗ್ಯಾನಿಕ್ ಪ್ರಾಡಕ್ಟು, ಇದರಲ್ಲಿ ಏನು ಕೀಟಗಳನ್ನು ಕೊಲ್ತಕ್ಕಂಥ ಗುಣ ಇದೆ, ಮತ್ತು ಇದರಲ್ಲಿ ನೈಟ್ರೋಜನ್ನ ಫಿಕ್ಸ್ ಮಾಡ್ತಕ್ಕಂಥ ಬ್ಯಾಕ್ಟೀರಿಯಾ ಇದೆ, ಇದರಲ್ಲಿ ಪೊಟ್ಯಾಷಿಯಂನ ಫಿಕ್ಸ್ ಮಾಡ್ತಕ್ಕಂಥ ಬ್ಯಾಕ್ಟೀರಿಯಾ ಇದೆ ಅಂತ ಹೇಳ್ತಾರೆ. ಆದರೆ ಅದು ಎಷ್ಟು ಸೇಫು, ಅದರಲ್ಲಿ ಕೆಮಿಕಲ್ ಇದೆಯೋ ಇಲ್ವೋ ಅಂತಂತ ಚೆಕ್ ಮಾಡಿದವ್ರು ಯಾರು? ಕರೆಕ್ಟಾಗಿ ಕೇಳೋದಾದರೆ ಅಗ್ರಿಕಲ್ಚರು ಮತ್ತು ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ನವರು ಅದಕ್ಕೆ ಪರ್ಮಿಷನ್ ಕೊಡೋದಿಲ್ಲ. ಅದಕ್ಕೆ ಯಾವುದೇ ಅಂಗಡಿಯವರಾದ್ರೂ ಕೂಡ ಒಂದು PC ಅಂತ ಇಟ್ಕೊಂಡಿರಬೇಕಾಗ್ತದೆ. PC-ಯನ್ನು ಈ ಆರ್ಗ್ಯಾನಿಕ್ ಪ್ರಾಡಕ್ಟ್ಗಳಿಗೆ ಕೊಡೋದಿಲ್ಲ. ಆ ಥರ ಇದ್ದಾಗ ಅದನ್ನು ರಿಲೇಯಬಲ್ ಇದಾದು
ವಸ್ತುನ ಅದನ್ನು ನಾವು ತಗೊಂಡೋಗಿ ಬಳಸಿದ್ರೆ ನಿಜವಾಗ್ಲೂ ಆರ್ಗ್ಯಾನಿಕ್ ಮೇಂಟೈನ್ ಆಗ್ತದ ಅಥವಾ ಅದರಲ್ಲೂ ಕೆಮಿಕಲ್ಸ್ ಇದೆಯಾ, ಅದನ್ನು ಯಾವ ಥರ ಚೆಕ್ ಮಾಡೋದು? ಸಾಮಾನ್ಯ ರೈತರಿಗೆ ಅದು ಖಂಡಿತವಾಗ್ಲೂ ಗೊತ್ತಿರೋದಿಲ್ಲ. ಅದನ್ನು ಎಲ್ಲಿ ಬಳಸಬೇಕು, ಎಲ್ಲಿ ಚೆಕ್ ಮಾಡಬೇಕು, ಏನು ಮಾಡಬೇಕು ಅಂತಂತ. ನಾನು ಮೊದಲೇ ಹೇಳ್ದಂಗೆ ಸಾವಯವ ಕೃಷಿ ಅಂತಕ್ಕಂಥದ್ದೇ ವಿಷಮುಕ್ತ ಆಹಾರ. ಈ ವಿಷಮುಕ್ತ ಆಹಾರದಲ್ಲಿ ಫಸ್ಟ್ ಸ್ಟೆಪ್ ಹೋಗ್ತಾ ಇರೋದೇನಪ್ಪ ಅಂದರೆ ನಾವು ಪೆಸ್ಟಿಸೈಡ್ಸನ್ನು ನಿಲ್ಲಿಸ್ಬೇಕು. ಫರ್ಟಿಲೈಸರ್ ಸೆಕೆಂಡ್ ಸ್ಟೆಪ್ಪು ಬರೋಣ. ಈ ಫಸ್ಟ್ ಸ್ಟೆಪ್ಪಲ್ಲಿ ಫರ್ಟಿಲೈಸರನ್ನು ನಿಲ್ಲಿಸ್ಬೇಕು, ಪೆಸ್ಟಿಸೈಡ್ಸನ್ನು ನಾವು ನಿಲ್ಲಿಸ್ಬೇಕು. ಫರ್ಟಿಲೈಸರು ಸೆಕೆಂಡ್ ಸ್ಟೆಪ್ಪಿಗೆ ಬರುತ್ತೆ. ಈ ಪೆಸ್ಟಿಸೈಡನ್ನು ನಿಲ್ಲಿಸೋದಕ್ಕೆ ಅದಕ್ಕೆ ಬೇಕಾದಂಥ ಆಲ್ಟರ್ನೇಟು ನಾನು ಹೇಳಿದೆ ಪಂಚಗವ್ಯ ಅಂತ. ಅದೇ ಥರ ಒಂಗೆ ಎಣ್ಣೆ ಆಗ್ಬೋದು, ಬೇವಿನೆಣ್ಣೆ ಆಗ್ಬೋದು, ಮತ್ತು ಬೇರೆ ಬೇರೆ ಎಲೆಗಳು ಅಂದರೆ ಏನಿದೆ ಈ ಸೀಬೆ ಎಲೆ ಇರ್ಬೋದು, ಅಥವಾ ನಮ್ಮ ಲಕ್ಕಿ ಪತ್ರ ಅಂತಂದು ಕರಿತೀವಿ, ಲಕ್ಕಿ ಪತ್ರ ಆಗ್ಬೋದು, ಬಿಲ್ ಪತ್ರ ಆಗ್ಬೋದು, ಮತ್ತು ಇನ್ನು ಕೆಲವು ದಾಳಿಂಬೆ ಎಲೆಯನ್ನು ಕೂಡ ಕೆಲವು ರೋಗಗಳಿಗೆ ನಾವು ಬಳಸ್ತೀವಿ. ಅದರಲ್ಲಿರ್ತಕ್ಕಂಥ ಒಗರು ಪದಾರ್ಥ ಕೆಲವು ಕೀಟಗಳಿಗೆ ಅದನ್ನು ತಿನ್ನೋದಕ್ಕೆ ಬಿಡೋದಿಲ್ಲ, ಆ ಒಗರೊಗರು ಹೊಡೆಯುತ್ತೆ ಅಂತಂತ. ಮೇಯ್ನಾಗಿ ಬೇವಿನ ಸೊಪ್ಪು ಮತ್ತು ಬೇವಿನ ಕಾಯಿ ಇಂಥದನ್ನು ಕೂಡ ನಾವು ಬಳಸ್ತೀವಿ. ಸುಮಾರು ಸೊಪ್ಪುಗಳನ್ನು ತೊಗೊಂಬಂದು ಒಂದು ಕಡೆ ಅದನ್ನು ಕೊಳೆ ಹಾಕಿ ಆ ಕೊಳತ ನೀರನ್ನು ಎತ್ಕೊಂಡು ಅದನ್ನು ಇಷ್ಟು ಪ್ರಮಾಣದಲ್ಲಿ ನೀರು ಬೆರೆಸ್ಕೊಂಡು ಸ್ಪ್ರೇ ಮಾಡ್ತಕ್ಕಂಥದ್ದು ಕೂಡ ಒಂದು ಮಟ್ಟಕ್ಕೆ ರಿಸಲ್ಟನ್ನು ಕೊಟ್ಟಿದೆ. ಇದೆಲ್ಲವನ್ನು ಸೇರಿಸಿ ನಾವೇನು ಕೇಳ್ಕೊತಾ ಇದ್ದೀವಿ ಅಂತಂದರೆ ಸಾವಯವ ಕೃಷಿ ಮಾಡಲಿಕ್ಕೆ ಮೊದಲಾಗಿ ನಾವು ಏನು ಆಲ್ಟರ್ನೇಟ್ ಕೊಡಬೇಕು ಅಂದರೆ ಈ ಪೆಸ್ಟಿಸೈಡ್ಸ್ಗೆ ಆಲ್ಟರ್ನೇಟ್ ಕೊಡಬೇಕು. ಇದನ್ನು ಈ ಅಗ್ರಿಕಲ್ಚರ್ ಕಾಲೇಜ್ಗಳಲ್ಲಿ ಮತ್ತು ಏನು ರಿಸರ್ಚ್ ಸೈಂಟಿಸ್ಟ್ಗಳಿದ್ದಾರೆ ಇವರು ಫೈಂಡ್ ಔಟ್ ಮಾಡಬೇಕು. ಆ್ಯಕ್ಚುಯಲ್ಲಾಗಿ ಮೊದಲೆಲ್ಲ ನಾವು ಸಾವಯವ ಕೃಷಿಯನ್ನೇ ಮಾಡ್ತಿದ್ವಿ. ನಮ್ಮ ತಿಪ್ಪೆ ಗೊಬ್ಬರ, ಕುರಿ ಗೊಬ್ಬರ, ಆಡು ಕೋಳಿ ಗೊಬ್ಬರಗಳನ್ನೀಗ ಬಳಸಿ ಅತ್ಯುತ್ತಮವಾದ ಬೆಳೆ ಬೆಳೀತಿದ್ವಿ, ತಿಂತಿದ್ರು. ಆಗಿನ ಕಾಲದವರು ಬೆಣ್ಣೆ ತುಪ್ಪವನ್ನು ಯಥೇಚ್ಛವಾಗಿ ಬಳಸ್ತಾಯಿದ್ರು ಮತ್ತು ಹೆಚ್ಚು ಡ್ಯೂರಬಿಲಿಟಿ ಅಂದರೆ 90 ವರ್ಷ, 100, 120 ವರ್ಷ ಬದುಕ್ತಾಯಿದ್ರು. ಆದರೆ ಈಗಿನವ್ರದ್ದು 60 ವರ್ಷನೇ ಮ್ಯಾಕ್ಸಿಮಮ್. 60 ವರ್ಷದ ಮೇಲೆ ಬಂದಕ್ಕಂಥದ್ದು ನಮಗೆ ಬೋನಸ್ ಏಜ್ ಅಂತಂತ ಎಲ್ಲರೂ ಹೇಳೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಇಂಥ ಪರಿಸ್ಥಿತಿನಲ್ಲಿ ನಮಗೆ ಈ ಗ್ರೀನ್ ರೆವಲ್ಯೂಷನ್ ಅಂತ ಏನು 1960ನಲ್ಲಿ ಇವರು ತೊಗೊಂಬಂದು ಎಲ್ಲ ರಾಸಾಯನಿಕ ಗೊಬ್ಬರಗಳನ್ನು ಸುರಿದು ನಮ್ಮ ಜಮೀನನ್ನು ಹಾಳು ಮಾಡಿದ್ರು. ಅದು ಹಾಳು ಮಾಡಿದ್ದ್ಯಾರು? ಇದೇ ಅಗ್ರಿಕಲ್ಚರ್ ಮತ್ತು ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ನವರು. ಇವರು ಆವಾಗ ರೈತ ನಮ್ಗೆ ಅದೆಲ್ಲ ಬೇಡ, ನಾವು ಆ ಗೌರ್ಮೆಂಟ್ ಗೊಬ್ಬರ ಅಂತ ಕರಿತಿದ್ರು ಅವಾಗ. ಅದನ್ನೀಗ ಗೌರ್ಮೆಂಟ್ ಗೊಬ್ಬರವನ್ನು ನಾವು ಬಳಸೋದಿಲ್ಲ, ನಮ್ಗೆ ಅದರ ಅವಶ್ಯಕತೆ ಇಲ್ಲ ಅಂತಂತ ಹೇಳ್ತಾ ಇದ್ರು. ಆಗಿದ್ದು ಕೂಡ ರಾತ್ರಿ ಟೈಮು ಕದ್ದು ಬಂದು ಒಂದೆರಡು ಸಾಲಿಗೆ ಆ ಯೂರಿಯಾವನ್ನು ಎರ್ಚೋಟೋಗೋದು. ಪುನಃ 8 ದಿನ ಕಳೆದು ನೋಡಿ ಇದೆಷ್ಟು ಹೈಟ್ ಬಂದಿದೆ, ಅದಷ್ಟು ಹೈಟ್ ಬಂದಿಲ್ಲ, ಇದು ನೋಡಿ ಕಾಳು ಎಷ್ಟು ದಪ್ಪ ಬಂದಿದೆ, ಅದಷ್ಟು ದಪ್ಪ ಬಂದಿಲ್ಲ ಅಂತ ರೈತರಿಗೆ ಮನವೊಲಿಸ್ತಕ್ಕಂಥ ಪ್ರಯತ್ನ ಮಾಡ್ತಕ್ಕಂಥದ್ದು, ಕೆಲವು ಕಡೆ ಗಲಾಟೆ ಕೂಡ ಮಾಡ್ಕೊಂಡಿದ್ದಾರೆ. ಅಷ್ಟೆಲ್ಲ ಮಾಡಿ ಆ ತಗೊಂಬಂದು ಆ ಎಡ್ಜ್ಗೆ ನಿಲ್ಲಿಸ್ಬಿಟ್ರು. ಆದರೆ ಇವತ್ತು ಅದೇ ಡಿಪಾರ್ಟ್ಮೆಂಟ್ ಅವರು ಹೇಳ್ತಿದ್ದಾರೆ ನಾವು ಗೋ ಬ್ಯಾಕ್ ಟು ಸಾವಯವ ಕೃಷಿ. ಇದು ಎಷ್ಟು ಮಟ್ಟಿಗೆ ಸರಿ? ರೈತರನ್ನು ದಿಕ್ಕು ತಪ್ಪಿಸ್ತವ್ರು ಯಾರು? ಅವರು ಮಾಡ್ತಿದ್ದಂಥ ಕೃಷಿಯನ್ನು ಹಾಳು ಮಾಡಿದವ್ರು ಯಾರು? ಪುನಃ ನೀವು ಸಾವಯವ ಕೃಷಿ ಕಡೆ ಹೋಗ್ತಾ ಇದ್ದೀರಲ್ಲ, ಆಯಿತು, ಸಾವಯವ ಕೃಷಿ ಅಂತಂತ ತಿರುಗಿಸಿದ ಮೇಲೆ ನೀವು ಆ ನಿಟ್ಟಲ್ಲೇ ಬೇಕಾದಷ್ಟು ರಿಸರ್ಚ್ಗಳನ್ನು ಮಾಡಿ ಆಲ್ಟರ್ನೇಟ್ಗಳನ್ನು ಕೊಟ್ಟುಕೊಂಡು ಆರ್ಗ್ಯಾನಿಕ್ ಹೆಂಗೆ ಮಾಡಬೇಕು, ಏನು ಮಾಡಬೇಕು ಅಂತ ಜನಕ್ಕೆ ಎಜುಕೇಟ್ ಮಾಡಿಕೊಂಡು ಹೋಗಬೇಕಾಗ್ತದೆ. ಆ ನಿಟ್ಟಲ್ಲಿ ಇಲಾಖೆಯ ಪಾತ್ರವೇನು ಅಂತಂದರೆ ನಿಜವಾಗಲೂ 0. ಇಲಾಖೆಯವರು ಈ ನಿಟ್ಟಲ್ಲಿ ಯಾವುದೇ ರೀತಿಯಾದ ಕೆಲವು ನಾವು ನೋಡಿದ ಮಟ್ಟಿಗೆ ಕೃಷ್ಣ ಬೈರೇಗೌಡರು ಇದ್ದಾಗ ಒಂದು ಇಂಟರ್ನ್ಯಾಷನಲ್ ಆರ್ಗ್ಯಾನಿಕ್ ಪೆಸ್ಟ್ ಅಂತ ಮಾಡಿದ್ರು, ಅದಕ್ಕೆ ನಾವು ಹೋಗಿದ್ವಿ. ಆದರೆ ಅಲ್ಲಿ ಆರ್ಗ್ಯಾನಿಕ್ ಪೆಸ್ಟಲ್ಲಿ ಇದ್ದವರೆಲ್ಲ ದೊಡ್ಡ ದೊಡ್ಡ ಕಂಪ್ನಿಯವರು. ಅಲ್ಲಿ ಯಾವುದೇ ರೈತನಿಗೆ, ಸಾಮಾನ್ಯ ಆರ್ಗ್ಯಾನಿಕ್ ಬೆಳೆದವ್ರಿಗೆ ಯಾರಿಗೂ ಕೂಡ ಸ್ಟಾಲ್ಗೆ ಅವಕಾಶ ಇರಲಿಲ್ಲ. 50,000 ರೂಪಾಯಿ 1 ಸ್ಟಾಲ್ಗೆ ಒಂದು ಸ್ಟಾಲ್ಗೆ ಕೇಳ್ತಾಯಿದ್ರು. ನಾನು ಬೆಳೆದಿರ್ತಕ್ಕಂಥ ರಾಗಿನೋ ಹುರುಳಿನೋ ಆರ್ಗ್ಯಾನಿಕಲ್ಲಿ ಬೆಳೆದಿರೋದನ್ನ 50,000 ರೂಪಾಯಿ ಅವ್ರಿಗೆ ಸ್ಟಾಲ್ ಫೀಸ್ ಕೊಟ್ಟು ಮಾರೋ ಅಂಥ ಶಕ್ತಿ ಯಾವುದೇ ರೈತನಿಗೂ ಕೂಡ ಇರಲಿಲ್ಲ. ಅಲ್ಲಿ ಬಂದಂಥ ಕಂಪ್ನಿಯವರು ನಿಜವಾಗ್ಲೂ ಎಲ್ಲ ಆರ್ಗ್ಯಾನಿಕ್ನ ಬೆಳೆಸ್ತಾ ಇದ್ರು. ಅಷ್ಟೊಂದು ಪ್ರೊಡಕ್ಷನ್ ಅಂತಂದರೆ ನೀವು 2 ಟನ್ನು 4 ಟನ್ನು 10 ಟನ್ ಕೇಳಿದ್ರು ಕೂಡ ಅವ್ರು ಕೊಡೋಕೆ ರೆಡಿ ಇದ್ರಲ್ಲ. ಅಷ್ಟೊಂದು ಪ್ರೊಡಕ್ಷನ್ನ ಎಲ್ಲಿ ಮಾಡಿದ್ರು ಅವರು? ಹೆಂಗೆ ಅದು ಸಾಧ್ಯ ಆಯಿತು? ಆರ್ಗ್ಯಾನಿಕಲ್ಲಿ ಅಷ್ಟು ಮಾಡ್ಲಿಕ್ಕೆ ಸಾಧ್ಯನಾ? ಇದೆಲ್ಲ ನಿಜವಾಗ್ಲೂ ಕೂಡ ಶುದ್ಧ ಸುಳ್ಳು. ಆರ್ಗ್ಯಾನಿಕ್ ಅಂತಕ್ಕಂಥ ಹೆಸರಲ್ಲಿ ಜನರನ್ನು ಮೋಸ ಮಾಡ್ತಕ್ಕಂಥ ಒಂದು ದಂಧೆನೇ ಶುರುವಾಗ್ಬಿಟ್ಟಿದೆ. ಅದರಿಂದಾಗಿ ನಾನು ಈ ಹೊಸದಾಗಿ ಏನು ಎಜುಕೇಟೆಡ್ಸ್ ಇದ್ದಾರೆ, ಇಂಜಿನಿಯರ್ಸ್ ಆಗ್ಬೋದು, ಡಾಕ್ಟರ್ಸ್ ಆಗ್ಬೋದು, ಈಗ ನಂತರ PhD ಮಾಡಿಕೊಂಡು ಮತ್ತೆ ವಾಪಸ್ ಬಂದಂಥವ್ರಾಗ್ಬೋದು, ಇವರೆಲ್ಲ ಏನು ನಾವು ಕೃಷಿಯನ್ನು ಮಾಡ್ತೀವಿ ಅಂತ ಹೊರಟಿದ್ದಾರೆ, ನಿಮ್ಮಲ್ಲಿರ್ತಕ್ಕಂಥ ಒಂದು ಅರ್ಧ ಭಾಗ ಅಥವಾ ಕಾಲು ಭಾಗ ಜಮೀನನ್ನು ಮಾತ್ರ ನೀವು ಆರ್ಗ್ಯಾನಿಕ್ ಕೃಷಿಗೆ ಮೀಸಲಿಡಿ, ಇನ್ನು ಬಾಕಿದ್ರಲ್ಲಿ ನೀವು ಕಮರ್ಷಿಯಲ್ ಕ್ರಾಪನ್ನು ಬೆಳೀರಿ. ಈ ಏನು ಒಂದು ಕಾಲು ಭಾಗ, ಈಗ ಒಂದು 10 ಎಕರೆ ಇದೆ ಅಂತಂದರೆ ಬರೀ 3 ಎಕರೆ ಮಾತ್ರ ನೀವು ಆರ್ಗ್ಯಾನಿಕ್ ಕೃಷಿಗೆ ಇಟ್ಕೊಳ್ಳಿ, ಇನ್ನು 7 ಎಕರೆ ಕಮರ್ಷಿಯಲ್ ಕ್ರಾಪನ್ನು ಬೆಳೀರಿ. ಯಾಕಂದರೆ ಅದು ಆರ್ಗ್ಯಾನಿಕ್ ಕೃಷಿಯಲ್ಲಿ ಬೆಳೆದೋದಕ್ಕೆ ಈಗ ಆರ್ಗ್ಯಾನಿಕ್ ಮಾರುಕಟ್ಟೆದೊಂದು ಸಮಸ್ಯೆ ಶುರುವಾಗಿದೆ. ಆ ಸಮಸ್ಯೆಯನ್ನು ನಾವು ನಿವಾರಣೆ ಮಾಡಿಕೊಂಡು
ನೈಸರ್ಗಿಕವಾಗಿ ಅಥವಾ ಆರ್ಗ್ಯಾನಿಕ್ ಆಗಿ ಬೆಳೆದದನ್ನು ಹೆಚ್ಚು ಬೆಲೆಗೋ ಅಥವಾ ಅದಕ್ಕೆ ಸಮಾನಾಂತರವಾದ ಬೆಲೆಗೋ ಅದನ್ನು ಮಾರ್ತಕ್ಕಂಥದ್ದು ಕೂಡ ಭಾಳ ಕಷ್ಟ. ಅದನ್ನು ತಿಳಿದವರೇ ತಗೋಬೇಕು, ಮತ್ತು ಅದಕ್ಕೆಲ್ಲ ಸರ್ಟಿಫಿಕೇಟ್ ಅಂತ ಹೇಳ್ತಾರೆ. ಆದರೆ ಸರ್ಟಿಫಿಕೇಟ್ನದು ಕೂಡ ಒಂದು ದಂಧೆ ಥರನೇ ಆಗ್ಬಿಟ್ಟಿದೆ. ಆದ್ದರಿಂದ ನಂಬಿಕೆ ಬರ್ತಕ್ಕಂಥ ನಿಟ್ಟಲ್ಲಿ ಯಾವ ರೀತಿ ನಾವು ಆರ್ಗ್ಯಾನಿಕ್ನ ಮತ್ತೆ ಶುರು ಮಾಡಬೇಕು ಅಂತಕ್ಕಂಥದ್ದು ಭಾಳ ಇಂಪಾರ್ಟೆಂಟು. ನೀವು 3 ಎಕರೆ ಜಮೀನನ್ನು ಒಂದು ಆರ್ಗ್ಯಾನಿಕ್ಗೆ ಅಂತ ಮೀಸಲಿಟ್ಕೊಂಡು ಅಲ್ಲಿಗೆ ಪ್ರತಿ ಕ್ರಾಪ್ಗೂ, ಅಂದರೆ ಇವಾಗ ನೀವು ಯಾವುದೋ ಒಂದು ಟೊಮ್ಯಾಟೋನೋ ಅಥವಾ ಮೆಣಸಿನೋ ಏನು ಬೆಳಿತೀರಿ, ಇದು ಬೆಳೆದಾದ ನಂತರ ಇನ್ನೊಂದು ಕ್ರಾಪ್ಗೆ ಹೋಗೋಕ್ಕಿಂತ ಮುಂಚೆ ಅದಕ್ಕೆ ತಿಪ್ಪೆ ಗೊಬ್ಬರವನ್ನು ಊಡಬೇಕು ಅಥವಾ ಕೋಳಿ ಗೊಬ್ಬರವನ್ನು ತೊಗೊಂಬಂದು ಹಾಕಬೇಕು, ಇಲ್ಲ ಕುರಿ ಗೊಬ್ಬರ, ಆಡು, ಮೇಕೆ ಯಾವುದಿದೆಯೋ ಆ ಗೊಬ್ಬರವನ್ನು ತೊಗೊಂಬಂದು ಹಾಕಬೇಕು. ಅದಾದ ನಂತರ ಈ ಎಣ್ಣೆ ತೆಗೆದಂಥ ಹಿಂಡಿಗಳು ಸಿಗುತ್ತೆ, ಎಣ್ಣೆ ತೆಗೆದಂಥ ಹಿಂಡಿಗಳು ಇದನ್ನು ತೊಗೊಂಬಂದು ಹಾಕಬೇಕು. ಗ್ರೀನ್ ಮಲ್ಚಿಂಗ್ ಅಂತ ಹೇಳ್ತೀವಿ, ಏನು ಬೇವಿನ ಸೊಪ್ಪು, ಹೊಂಗೆ ಸೊಪ್ಪು, ಮತ್ತು ಈ ಅಂಬಬ್ಕೊಂಡಿರುತ್ತೆ, ಉಗುನಿ ಅಂಬು ಅಂತ ಕರಿತೀವಿ ನಾವು, ಉಗುನಿ ಅಂಬನ ಸೊಪ್ಪು ಇಂಥವನ್ನೆಲ್ಲ ತೊಗೊಂಬಂದು ಮೊದಲು ಗದ್ದೆಗಳಿಗೆ ಅದನ್ನು ತುಳಿತಾಯಿದ್ರು. ಸುಮಾರು ಜನ ಗದ್ದೆ ಮಾಡೋರಿಗೆ ಅದ್ರ ಬಗ್ಗೆ ವಿವರವಾಗಿ ಗೊತ್ತಿರುತ್ತೆ, ಹಳೆ ತಲೆಗಳಿಗೆ ಅದ್ರ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಆ ಥರದ ಸೊಪ್ಪುಗಳನ್ನೆಲ್ಲ ತೊಗೊಂಬಂದು ನಾವು ಜಮೀನಿಗೆ ಹಾಕಿ ಅದನ್ನು ಚೆನ್ನಾಗಿ ಉಳುಮೆ ಮಾಡಿ ಆ ಮಣ್ಣು ಒಳಗಡೆಗೆ ಅದನ್ನು ಸೇರಿಸ್ಬೇಕು. ನಮ್ದೇನಪ್ಪ ಅಂತಂದರೆ ಅಲ್ಲಿರ್ತಕ್ಕಂಥ ಕಾರ್ಬನ್ ಲೆವೆಲ್ ರೈಸ್ ಆಗಬೇಕು. ಆ ಕಾರ್ಬನ್ ಲೆವೆಲ್ ರೈಸ್ ಆದಾಗ ಅದು ಹೆಚ್ಚು ಫಲವತ್ತತೆಯಿಂದ ಕೂಡಿರ್ತದೆ ಅಂತ ನಮ್ಮ ಲೆಕ್ಕ. ಹಾಗೆಯೇ ಮೈಕ್ರೋ ಆರ್ಗ್ಯಾನಿಸಮ್ಸ್ ಕೂಡ ಅಲ್ಲಿ ಜಾಸ್ತಿ ಆಗುತ್ತೆ. ಇವತ್ತು ಅರ್ತ್ವರ್ಮ್ ಒಂದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಲಿಕ್ಕಾಗೋದಿಲ್ಲ, ಅಥವಾ ನಾವು ತಿಪ್ಪೆ ಗೊಬ್ಬರ ಒಂದ್ರ ಮೇಲೇ ಕಾನ್ಸಂಟ್ರೇಟ್ ಮಾಡಲಿಕ್ಕಾಗೋದಿಲ್ಲ. ನಾವು ಇಂಟಿಗ್ರೇಟೆಡ್ ಫಾರ್ಮಿಂಗನ್ನು ಮಾಡಬೇಕಾಗ್ತದೆ. ಈ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಮಾಡಬೇಕಾದ್ರೆ ಎಲ್ಲ ಥರದ ಗೊಬ್ಬರವನ್ನು ಅಲ್ಲಿಗೆ ಬಳಸಬೇಕು. ಏನು ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ ಆ್ಯಂಡ್ ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂತಂತ ಹೇಳ್ತೀವಿ, ಎರಡೂ ಕೂಡ ಗಿಡಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಸಿಕ್ಕಷ್ಟು ಕೂಡ ಹೆಚ್ಚು ಈಲ್ಡನ್ನು ಮತ್ತು ಅದು ಹೆಚ್ಚು ಫಲಭರಿತವಾಗಿ ಬರ್ತಕ್ಕಂಥದ್ದಕ್ಕಿಂತ ಮುಖ್ಯವಾಗಿ ಆರೋಗ್ಯಯುತವಾಗಿ ಯಾವುದೇ ರೀತಿಯಾದ ಕೀಟಬಾಧೆ ಅಥವಾ ರೋಗಬಾಧೆ ಇಲ್ಲದೇ ಬರ್ತಕ್ಕಂಥದ್ದು ಭಾಳ ಮುಖ್ಯ. ಈ ನಿಟ್ಟಲ್ಲಿ ನಾವು ಫಸ್ಟು ನೀವೇನು 3 ಎಕರೆಯನ್ನು ಮೀಸಲಿಟ್ಟಿರ್ತೀರಿ, ಆ 3 ಎಕರೆಗೆ ಅತ್ಯಂತ ಸೂಕ್ತವಾದ ಗೊಬ್ಬರಗಳು, ತಿಪ್ಪೆ ಗೊಬ್ಬರ, ಕೋಳಿ ಗೊಬ್ಬರ, ಕುರಿ ಗೊಬ್ಬರ ಈ ಥರದ್ದು ನಾವೇನು ಲಿಸ್ಟ್ ಮಾಡಿದ್ದೀವಿ ಇದನ್ನು ಈ ಸಾರಿ ಹಾಕಬೇಕು. ಹಾಕಿ ಮಣ್ಣಿನಲ್ಲಿ ಚೆನ್ನಾಗಿ ಬೆರೆಸಿ ಅಲ್ಲಿ ಯಾವ್ದಾರ ತಿಪ್ಪೆ ಗೊಬ್ಬರದಲ್ಲಿ ಜಾಸ್ತಿ ಈ ಗೊಣ್ಣೆ ಹುಳ ಬರ್ತಕ್ಕಂಥ ಪ್ರಾಬ್ಲಮ್ ಇರ್ತದೆ. ಈ ಗೊಣ್ಣೆ ಹುಳಗನ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ಮಣ್ಣನ್ನು ಚೆನ್ನಾಗಿ ಬಿಸಿಲಿಗೆ ಎಕ್ಸ್ಪೋಸ್ ಮಾಡಿ ಅದರದ್ದು ಏನು ಪ್ಯೂಪಾಗಳಿರ್ತದೆ ಮತ್ತು ಆ ಹುಳ ಸಣ್ಣ ಸಣ್ಣ ಹುಳಗಳಿರ್ತದೆ ಅವೆಲ್ಲ ಅದು ಬಿಸಿಲಿಗೆ ಜಾಸ್ತಿ ಎಕ್ಸ್ಪೋಸ್ ಆದ್ರೇ ಅದು ಸತ್ತೋಗ್ಬಿಡ್ತದೆ. ಆ ಥರ ಅದನ್ನು ಸ್ವಲ್ಪ ಎಕ್ಸ್ಪೋಸ್ ಮಾಡಿ ಮಧ್ಯೆ ಅದು ನೀರನ್ನು ಕೂಡ ನೀರಿನ ಪ್ರಮಾಣವನ್ನು ಕೂಡ ನಾವು ಅದರಲ್ಲಿ ಮೇಂಟೈನ್ ಮಾಡಬೇಕಾಗ್ತದೆ. ಯಾಕಂದರೆ ಮೈಕ್ರೋ ಆರ್ಗ್ಯಾನಿಸಮ್ ಬದುಕಬೇಕು ಅಂದರೆ ತೇವಾಂಶನೂ ಕೂಡ ಭಾಳ ಮುಖ್ಯ. ಆ ರೀತಿ ತೇವಾಂಶವನ್ನು ನಾವು ಕಾಪಾಡಿಕೊಂಡು ಅಂದರೆ ಒಂದು ಮಣ್ಣಿನ ಸಿದ್ಧತೆ ಆದ ನಂತರ ಮತ್ತೆ ಯಾವ ಗಿಡವನ್ನು ನೆಡಬೇಕು. ನಮ್ಮಲ್ಲಿ ಹೈಬ್ರಿಡ್ ತಳಿಗಳು ಇದೆ, ದೇಶಿ ತಳಿಗಳು ಇದೆ. ಈಗೇನಾಗಿದೆ, ಹೈಬ್ರಿಡ್ ತಳಿಗಳು ಅತ್ಯಂತ ಹೆಚ್ಚು ಈಲ್ಡನ್ನು ಕೊಡ್ತಾ ಇದೆ, ದೇಶಿ ತಳಿಗಳು ಕಡಿಮೆ ಈಲ್ಡನ್ನು ಕೊಡ್ತಾ ಇದೆ. ಆದರೆ ದೇಶಿ ತಳಿಗಳಿಗೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇದೆ, ಈ ಒಂದು ಹೈಬ್ರಿಡ್ ತಳಿಗಳಿಗೆ ರೋಗ ನಿರೋಧಕ ಶಕ್ತಿ ತುಂಬ ಕಡಿಮೆ ಇದೆ. ಈ ನಿಟ್ಟಲ್ಲಿ ನಾವು ಯೋಚನೆ ಮಾಡೋದಾದರೆ ನಾವು ಯಾವುದೇ ತಳಿಯನ್ನು ಬಳಸ್ಬೋದು, ಆದರೆ ಒಂದನ್ನು ಬಳಸಬಾರ್ದು. ಯಾವುದಂತಂದರೆ GM ಕ್ರಾಪ್ಸ್, ಅದನ್ನು ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸ್ ಅಂತಂತ ಹೇಳ್ತೀವಿ. ಈ BT ಕಾಟನ್ ಅಂತ ಎಲ್ಲ ಕೇಳಿರ್ತೀರಿ, ಅದ್ರ ಬಗ್ಗೆ ಸುಮಾರು ಗಲಾಟೆ ಆಯಿತು, ಅದನ್ನು ಬೆಳೆಸಬಾರ್ದು, ಅದರಿಂದ ರೈತರು ತುಂಬ ತೊಂದರೆ ಆಗುತ್ತೆ ಅಂತಂತೆಲ್ಲ ಹೇಳಿ ಸುಮಾರು ಜನ ವಿಜ್ಞಾನಿಗಳು ಕೂಡ ಅದಕ್ಕೆ ಸಪೋರ್ಟ್ ಮಾಡಿದ್ರು. ಆದರೂ ಕೂಡ ಅದೆಲ್ಲದರ ನಡುವೆ BT ಕಾಟನ್ ಬಂದೋಯಿತು. ಈ BT ಕಾಟನ್ ಥರದ್ದನ್ನು ಬಿಟ್ಟು ಯಾವುದೇ ಹೈಬ್ರಿಡ್ ಆಗ್ಬೋದು ಅಥವಾ ಯಾವುದೇ ದೇಶಿ ತಳಿ ಆಗ್ಬೋದು, ಅದನ್ನೀಗ ನಾವು ಬಳಸಬೇಕು. ಮತ್ತು ಎರಡನೇದಾಗಿ, ಆ ಗಿಡವನ್ನು ನೆಟ್ಟ ನಂತರ ಏನು ಪಂಚಗವ್ಯ ಅಂತ ಹೇಳ್ತೀವಿ, ಮತ್ತು ಜೀವಾಮೃತ ಅಂತ ಹೇಳ್ತೀವಿ, ಮತ್ತು ಏನು ಬೇವಿನ ಎಣ್ಣೆ, ಹೊಂಗೆ ಎಣ್ಣೆ ಈ ಥರದ್ದನ್ನು ಕಾಲಕ್ರಮೇಣ ಅಂದರೆ ಒಂದು ವಾರ ಅಥವಾ 10 ದಿನದ ಗ್ಯಾಪಲ್ಲಿ ಅದಕ್ಕೆ ಸ್ಪ್ರೇ ಮಾಡ್ಕೋತಾ ಬರಬೇಕು. ಸ್ಪ್ರೇ ಮಾಡ್ಕೊಂಡು ಬಂದಾಗ ಅದು ನಿಜವಾಗಲೂ ಗಿಡ ತುಂಬ ಉತ್ಕೃಷ್ಟವಾಗೇ ಬರ್ತದೆ. ನೀವೇನು ಗೊಬ್ಬರ ಕೊಟ್ಟಿರ್ತೀರಿ ಆ ಗೊಬ್ಬರದಲ್ಲೇ ಬರ್ತದೆ. ಮತ್ತು ಅದಾದಮೇಲೆ ಒಂದು 20 ದಿನ ಅಥವಾ 1 ತಿಂಗಳ ನಂತರ ಮೇಲ್ಗೊಬ್ಬರವಾಗಿ ಮತ್ತೆ ನಾವೇನು ಮಿಕ್ಸ್ಚರ್ ಮಾಡಿಟ್ಟಿರ್ತೀವಿ ತಿಪ್ಪೆ ಗೊಬ್ಬರ ಇದನ್ನೆಲ್ಲ, ಈಗ ನನ್ನ ಜಮೀನಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ತಿಪ್ಪೆ ಗೊಬ್ಬರ ಮತ್ತು ಕೋಳಿ ಗೊಬ್ಬರ ಎಲ್ಲ ತೊಗೊಂಬಂದು ನೆರಳಲ್ಲಿ ಹಾಕಿ ಅದಕ್ಕೆ ನೀರು ಹಾಕಿ ಅದಕ್ಕೆ ಈ ಟ್ರೈಕೋಡರ್ಮ ಇಂಥದ್ದ ಜೀವಾಣುಗಳನ್ನೀಗ ತೊಗೊಂಬಂದು ಅದಕ್ಕೆ ಮಿಕ್ಸ್ ಮಾಡಿ ಅದನ್ನೀಗ ಅಲ್ಲೇ ಗ್ರೋ ಆಗೋದಕ್ಕೆ ನಾವು ಬಿಟ್ಟಿರ್ತೀವಿ. ಅದೆಲ್ಲ ಅಲ್ಲಿ ಗ್ರೋ ಆದ ನಂತರ ಒಂದು ವಾರ ಅಥವಾ 10 ದಿನ ಆದಮೇಲೆ ಆ ಒಂದು ಗಿಡದ ಬುಡಕ್ಕೆ ಅದನ್ನು ಶಿಫ್ಟ್ ಮಾಡ್ತೀವಿ. ಆ ಗಿಡದ ಬುಡಕ್ಕೆ ಅದನ್ನು ಹಾಕ್ತಕ್ಕಂಥದ್ದು ಕಳೆ ಬರದೇ ಥರ ನೋಡ್ಕೊಳ್ತಕ್ಕಂಥದ್ದು ಇದನ್ನು ಮ್ಯಾನೇಜ್ ಮಾಡ್ಕೊಂಡು ಬಂದರೆ ಬೆಳೆ ಮುಗಿಯೋವರೆಗೂ ಕೂಡ ನಮಗೆ ಔಷಧಿಯ ಅವಶ್ಯಕತೆ ಇರೋದಿಲ್ಲ. ಎಲ್ಲಿ ನಾವು ಪೆಸ್ಟಿಸೈಡ್ಸ್ನ ಅವಾಯ್ಡ್ ಮಾಡಿ ಬರ್ತೀವೋ ಅಲ್ಲೇ ನಾವು 75% ಆ ಸಾವಯವ ಕೃಷಿಗೆ ಬಂದಂಗೆ ಲೆಕ್ಕ. ಇನ್ನು ನಾವು ಏನು ಯೂರಿಯಾ, DAP, ಸೂಪರ್ ಇಂಥದನ್ನು ಬಳಸ್ತಾ ಇದ್ವಿ. ಆ್ಯಕ್ಚುಯಲಾಗಿ ಬಂದು ಸೂಪರನ್ನು
ಅಥವಾ ಡಿ ಎ ಪಿಯನ್ನು ಬೆಳೆಯನ್ನು ಹಾಕೋಕ್ಕಿಂತ ಮೊದಲೇ ಎರಚಿ ಆನಂತರ ಬೆಡ್ ಕಟ್ಟಿ ಬಳಸ್ತಾ ಇದ್ರು. ಅದರಲ್ಲಿ ನಾವು ಬೇರೆ ಬೇರೆ ರೀತಿಯಾದ ಗೊಬ್ಬರಗಳನ್ನು ಕೊಳಸಿ ಒಳಗಡೆ ಹಾಕೋದ್ರಿಂದ ಆ ಯೂರಿಯಾ ಡಿ ಎ ಪಿಯನ್ನು ಬಳಸ್ತಕ್ಕಂಥ ಅವಶ್ಯಕತೆ ನಮಗಿರೋದಿಲ್ಲ. ಇನ್ನು ಮೂರನೇದಾಗಿ, ಗಿಡ ಚೆನ್ನಾಗಿ ಬಂದಾಗ ಯಾವ್ದಾರ ರೋಗ ಬಂದಾಗ ನಾವು 10-15 ದಿನದ ಗ್ಯಾಪಲ್ಲಿ ಬೇವಿನೆಣ್ಣೆ ಒಂಗೆ ಎಣ್ಣೆ ಎಲ್ಲನೂ ಸ್ಪ್ರೇ ಮಾಡಿಕೊಂಡೇ ಬರ್ತಾ ಇದ್ದರೆ ಯಾವ ಕಾರಣಕ್ಕೂ ರೋಗ ಬರೋದಿಲ್ಲ. ಅದು ಪ್ರಿವೆಂಟಿವ್ ಪ್ರೊಟೆಕ್ಷನ್. ನಾವು ಪ್ರಿವೆನ್ಷನ್ ತಗೊಳ್ಳಲಿಲ್ಲ ಅಂತಂದರೆ ಮತ್ತೆ ರೋಗ ಬಂದ ಮೇಲೆ ಈ ಸಾವಯವ ಕೃಷಿಯಲ್ಲಿ ಅದನ್ನು ಕಂಟ್ರೋಲ್ ಮಾಡ್ತಕ್ಕಂಥದ್ದು ಭಾಳ ಕಷ್ಟ. ಅದರಿಂದಾಗಿ ನಾವು 10 ಅಥವಾ 15 ದಿನದ ಗ್ಯಾಪನ್ನು ಬಿಡಲೇಬಾರ್ದು. ಆ ಗ್ಯಾಪ್ ಒಳಗಡೆ 10-15 ದಿನದ ಗ್ಯಾಪ್ ಒಳಗಡೆ ಒಂದು ಸ್ಪ್ರೇ, ಬೇವಿನೆಣ್ಣೆ, ಒಂಗೆ ಎಣ್ಣೆ, ಪಂಚಗವ್ಯ ಅಥವಾ ಪಂಚಾಮೃತ ಯಾವ್ದಾರ ಒಂದನ್ನು ನಾವು ಸ್ಪ್ರೇ ಮಾಡ್ಕೋತಾ ಬರಬೇಕು. ಜೀವಾಮೃತವನ್ನು ಸ್ಪ್ರೇ ಮಾಡ್ಕೊಂಡು ಬರಬೇಕು. ಈ ರೀತಿ ಬಂದಾಗ ರೋಗ ಬರ್ತಕ್ಕಂಥದ್ದು ಭಾಳ ಕಡಿಮೆ ಆಗ್ತದೆ. ಆಗಲೂ ಕೂಡ ಬಂದಾಗ ಬೇರೆ ಬೇರೆ ಮೆಥಡಲ್ಲಿ, ಅಂದರೆ ಈ ಒಂಗೆ ಎಣ್ಣೆ ಆಗ್ಬೋದು, ನಾನೇನು ಮೊದಲೇ ಹೇಳ್ದಂಗೆ ಬಿಲ್ವ ಪತ್ರೆ ಮತ್ತು ಲಕ್ಕಿ ಪತ್ರೆ, ಈ ಪತ್ರಗಳಲ್ಲೂ ಕೂಡ ಸುಮಾರು ರೋಗಗಳನ್ನು ಕಂಟ್ರೋಲ್ ಮಾಡ್ತಕ್ಕಂಥ ಔಷಧೀಯ ಗುಣಗಳಿದೆ. ಇದನ್ನೆಲ್ಲ ಸೊಪ್ಪುಗಳನ್ನು ನಾವು ಬಳಸ್ಕೊಂಡು ಆ ಒಂದು ರೋಗವನ್ನು ಕಂಟ್ರೋಲ್ ಮಾಡ್ಕೋಬೋದು. ಆದರೆ ಯಾವ್ಯಾವ ಉಳುಕ್ಕೆ ಯಾವ್ಯಾವ ಸೊಪ್ಪು ಆಗೋದಿಲ್ಲ ಅನ್ನೋದು ನಾವು ಒಂದು ಲಿಸ್ಟ್ ಮಾಡಿಟ್ಟಿದ್ದೀವಿ. ಆ ಲಿಸ್ಟ್ ಪ್ರಕಾರ ಹೋದಾಗ ಖಂಡಿತವಾಗಲೂ ಆ ರೋಗವನ್ನು ಕಂಟ್ರೋಲ್ ಮಾಡಿ ಒಳ್ಳೆ ಕ್ರಾಪನ್ನು ತಗೋಬೋದು. ಈಗ ನನ್ನ ತೋಟದಲ್ಲೇ ಏನು ಬಾಳೆ ವಿಲ್ಟ್ ಬಂದು ಹೊರಟೆ ಹೋಯ್ತು, ಬದುಕೋದೇ ಇಲ್ಲ, ಇದು ಆಗೋದಿಲ್ಲ, ಇನ್ನು ಎಂಥ ಔಷಧಿ ಹೊಡೆದ್ರೂ ಆಗೋಲ್ಲ ಅನ್ನೋ ಕಡೆ ನಾವೇನು ಈ ಪಂಚಗವ್ಯ ಮತ್ತು ಲಕ್ಕಿ ಪತ್ರೆ ಮತ್ತು ಬೇವಿನ ಪತ್ರೆ ಎಲ್ಲವನ್ನು ತಗೊಂಬಂದು ನೆನೆ ಹಾಕಿ ಆ ನೀರನ್ನು ಬಳಸಿ ಸುಮಾರು ಕಂಟ್ರೋಲ್ ಮಾಡಿ ಒಂದು 35% ನಮಗೆ ಈಲ್ಡ್ ಲಾಸ್ ಆಯಿತು. ಆದರೂ ಕೂಡ ಇನ್ನು 65% ಈಲ್ಡನ್ನು ತಗೊಂಡು ಅದು ಆರ್ಗ್ಯಾನಿಕ್ ಆದ್ದರಿಂದ ಒಳ್ಳೆ ರೇಟಿಗೆ ಅದು ಮಾರಾಟನೂ ಕೂಡ ಆಯಿತು, ಒಳ್ಳೆ ದುಡ್ಡು ಕೂಡ ಸಿಕ್ತು. ಈ ಥರ ಕೆಲಸವನ್ನು ಮಾಡ್ಕೋಬೇಕಾಗ್ತದೆ. ಇನ್ನು ಎರಡನೇದು ಬರ್ತಕ್ಕಂಥದ್ದು ನಾನು ಹೇಳ್ದಂಗೆ ಮಾರುಕಟ್ಟೆ ಸಮಸ್ಯೆ. ಮಾರುಕಟ್ಟೆ ಸಮಸ್ಯೆಯನ್ನು ನೀಗಿಸ್ತಕ್ಕಂಥದ್ದು ಭಾಳ ಕಷ್ಟ. ಆದರೂ ಕೂಡ ಈಗ ಒಳ್ಳೆಯ ಪ್ರಯತ್ನಗಳು ನಡೀತಾ ಇದೆ. ಅಂತಂದರೆ ಸಾವಯವ ಶಾಪ್ಗಳು ಏನು ಕೆಲವು ಸಂಘ ಸಂಸ್ಥೆಗಳು ಸಾವಯವ ಶಾಪ್ಗಳನ್ನು ಮಾಡ್ತಾ ಇದೆ, ಮತ್ತು ನಮ್ಮ ಥರ ಏನು ಸಹಕಾರ ಸಂಘವನ್ನು ಮಾಡ್ತಾ ಇದ್ದೀವಿ. ಇದ್ರ ಮುಖಾಂತರ ನಾವು ಕೆಲವು ಸಂತೆಗಳನ್ನು, ಸಾವಯವ ಸಂತೆಗಳನ್ನು ಈಗ ಮಾಡ್ತಾ ಇದ್ದೀವಿ. ಈಗ ಮೈಸೂರಲ್ಲಿ, ಚಾಮರಾಜನಗರದಲ್ಲಿ, ಬೆಂಗಳೂರಲ್ಲಿ ಎಲ್ಲ ಕಡೆ ಸಂತೆಗಳು ನಡೀತಾ ಇದೆ. ಅಲ್ಲಿ ತುಂಬ ಒಂದು ಏಳಿಗೆ ಪಡೆದಂಥ ರೈತರೇ ಕೂಡ ಬಂದು ಭಾಗವಹಿಸ್ತಾರೆ. ಆ ಸಾವಯವ ಕೃಷಿ ಬಗ್ಗೆ ತುಂಬ ಚೆನ್ನಾಗಿ ತಿಳ್ಕೊಂಡವ್ರು ಬಂದು ಭಾಗವಹಿಸ್ತಾರೆ. ಅದರಿಂದಾಗಿ ತುಂಬ ನಂಬಿಕೆಯಸ್ಥೆಯಾದ ಒಂದು ವಸ್ತು ಸಿಗುತ್ತೆ ಅಂತಂತ ನಾವು ಅಲ್ಲಿ ನಂಬೋದು. ನಂಬತಕ್ಕಂಥ ವಸ್ತುಗಳು ಸಿಗುತ್ತೆ ಅಲ್ಲಿ. ಇದು ಎರಡನೇದು ಮಾರುಕಟ್ಟೆ. ಮತ್ತು ಮೂರನೇದು ಏನಪ್ಪ ಅಂತಂದರೆ ನಮಗೆ ಮೇಜರ್ ಸಮಸ್ಯೆ ಕಾಡ್ತಾ ಇರೋದು, ಹೆಂಗೆ ನಂಬೋದು ಅವ್ರನ್ನ ಅಂತಂತ. ಈಗ ನಾವು ಇಲ್ಲಿಂದ ಬ್ಯಾಂಗ್ಳೂರಿಗೆ ಅಥವಾ ಬಾಂಬೆಗೋ ಮೆಟೀರಿಯಲ್ ತಗೊಂಡು ಹೋದಾಗ ನಮ್ಮನ್ನು ಅವ್ರು ನಂಬಬೇಕು ಅಂತೇನಿಲ್ಲ. ಅಥವಾ ಬೇರೆ ಯಾರೋ ಬಿಜಾಪುರದವರು, ಗುಲ್ಬರ್ಗದವರು ನಮ್ಮಲ್ಲಿಗೆ ಮೆಟೀರಿಯಲ್ ತಗೊಂಬಂದಾಗ ಅವ್ರು ಸಾವಯವದಲ್ಲೇ ಬೆಳೆದಿದ್ದಾರೆ ಅಂತಂತ ಹೆಂಗೆ ನಂಬೋದು ಅಂತ. ಈ ನಿಟ್ಟಲ್ಲಿ ನಾನು ಸರ್ಕಾರ ಕೇಳ್ಕೊಳ್ಳೋದೇನಂತಂದರೆ, ಈ ಒಂದು ಆರ್ಗ್ಯಾನಿಕ್ ಅಂತಂತ ಏನು ಹೇಳಿ ಮಾಡ್ತಾ ಇದ್ದಾರೆ ಅವರನ್ನು ಇನ್ಸ್ಟೆಂಟ್ ಚೆಕಪ್, ಅಲ್ಲೇ ಚೆಕ್ ಮಾಡ್ತಕ್ಕಂಥ ಯಾವ್ದಾರ ಕಿಟ್ಟನ್ನು ಈ ಸೈಂಟಿಸ್ಟ್ಗಳು ಪತ್ತೆ ಮಾಡೋದನ್ನ ಅವಶ್ಯಕತೆ ತುಂಬ ಇದೆ. ಅದರಲ್ಲಿ ಕೆಮಿಕಲ್ ಇದೆಯಾ ಇಲ್ವಾ ಅಂತ ಇನ್ಸ್ಟೆಂಟಾಗಿ ಪತ್ತೆ ಮಾಡ್ತಕ್ಕಂಥ ಕಿಟ್ಗಳು ಬೇಕು. ಎರಡನೇದಾಗಿ, ಆ ರೈತರು ಯಾವ್ದಾರ ಒಂದು ನಮಗೆ ವಸ್ತು ಮೇಲೆ ಅನುಮಾನ ಇದೆ, ನೀವು ಇದನ್ನು ಚೆಕ್ ಮಾಡಿಕೊಡಿ ಅಂತ ಗ್ರಾಹಕರಾಗ್ಬೋದು ಅಥವಾ ರೈತರಾಗ್ಬೋದು ತೊಗೊಂಬಂದು ಕೊಟ್ಟರೆ ಅದನ್ನು ಚೆಕ್ ಮಾಡಿ ಅದರಲ್ಲಿ ನಿಜವಾಗ್ಲೂ ಕೂಡ ಕೆಮಿಕಲ್ ಇದೆಯಾ ಇಲ್ವಾ, ಇದು ನಿಜವಾಗ್ಲೂ ಆರ್ಗ್ಯಾನಿಕಲ್ ಮಾಡಿದ್ದಾರಾ ಇಲ್ವಾ ಅಂತ ಚೆಕ್ ಮಾಡ್ತಕ್ಕಂಥ ಸುಲಭೋಪಾಯಗಳು, ಅಂದರೆ ಹೋಬಳಿ ಮಟ್ಟದಲ್ಲಿ ಅಂಥ ಒಂದು ಲ್ಯಾಬ್ಗಳ ಅವಶ್ಯಕತೆ ಇದೆ. ಹೋಬಳಿ ಮಟ್ಟದಲ್ಲಿ ಅಂಥ ಲ್ಯಾಬ್ಗಳನ್ನ ಕೊಟ್ಟಾಗ ನಿಜವಾಗ್ಲೂ ಇಲ್ಲಿ ಸಾವಯವನ ಇಲ್ವೋ ಅಂತ ಪತ್ತೆ ಮಾಡ್ಬೋದು. ಆ ಥರ ಆದಾಗ ನಿಜವಾಗ್ಲೂ ಸಾವಯವಕ್ಕೆ ಒಂದು ಅರ್ಥ ಬರ್ತದೆ, ಸಾವಯವ ಕೃಷಿಯನ್ನು ಮುಂದುವರಿಸ್ಬೋದು. ಮತ್ತು ಸಾವಯವ ನಂಬಿಕೆ ಬಂದಾಗ ಏನು ಮಾಮೂಲಿ ಆರ್ಗ್ಯಾನಿಕನ್ನು ನಾವು ಹೆಚ್ಚು ದುಡ್ಡು ಕೊಟ್ಟು ಕೊಂಡ್ಕೋತೀವಿ ಅಂತಂತ ಗ್ರಾಹಕರು ಹೇಳ್ತಾ ಇದ್ದಾರೆ, ಅವ್ರಿಗೆ ನಾವು ನ್ಯಾಯವನ್ನು ಕೊಟ್ಟಂಗಾಗ್ತದೆ. ಮತ್ತು ನಾನು ಮೊದಲೇ ಹೇಳ್ದಂಗೆ ಈ ಪಾಪದ ವ್ಯವಸಾಯ ಬಿಟ್ಟು ಪುಣ್ಯದ ವ್ಯವಸಾಯವನ್ನು ನಾವು ಕಟ್ಕೊಂಡಾಗ್ತದೆ, ಎಷ್ಟೋ ಜನಕ್ಕೆ ಆರೋಗ್ಯವನ್ನು ಕೊಟ್ಟಂಗಾಗ್ತದೆ. ವಿಷಮುಕ್ತ ಆಹಾರವನ್ನು ನಾವು ಪ್ರೊಡ್ಯೂಸ್ ಮಾಡಬೇಕು. ವಿಷಮುಕ್ತ ಆಹಾರವನ್ನು ನಾವು ಉತ್ಪಾದನೆ ಮಾಡ್ತಕ್ಕಂಥ ನಿಟ್ಟಲ್ಲಿ ಮೊದಲನೇದಾಗಿ ನಾನು ಹೇಳ್ದಂಗೆ ಪೆಸ್ಟಿಸೈಡ್ಸು, ಫರ್ಟಿಲೈಸರ್ಸ್ ಏನು ನಾವು ಕಟ್ ಆಫ್ ಮಾಡಬೇಕು, ಅದಕ್ಕೆ ಆಲ್ಟರ್ನೇಟ್ ಏನು ಮಾಡ್ಕೋಬೇಕು, ಮತ್ತು ಅದಾದ ನಂತರ ಈ ಗೊಬ್ಬರಗಳನ್ನು ಏನು ಬಳಸ್ತಾ ಇದ್ದೀವಿ, ಡಿ ಎ ಪಿ, ಯೂರಿಯಾ, ಸೂಪರ್ ಇಂಥದ್ದನ್ನೆಲ್ಲ, ಇದಕ್ಕೆ ತಕ್ಕಂಗೆ ಆಲ್ಟರ್ನೇಟ್ನ ನಾವೇನು ಮಾಡ್ಕೋಬೇಕು ಅಂತಕ್ಕಂಥದ್ದನ್ನು ಕೂಡ ನಾವು ಈ ನಿಟ್ಟಲ್ಲಿ ಯೋಚನೆ ಮಾಡಬೇಕಾಗ್ತದೆ. ಈಗ ನಮ್ಮಲ್ಲಿ ಬೇಕಾದಷ್ಟು ಬಯೋ ಅವೈಲಬಿಲಿಟಿ ಇದೆ. ಅಂದರೆ ಎಷ್ಟೋ ಮರಗಳಾಗ್ಬೋದು ಅಥವಾ ಗಿಡಗಳಾಗ್ಬೋದು ಅಥವಾ ಪ್ರಾಣಿಗಳ ಏನು ನಮಗೆ ಪ್ರಾಣಿಜನ್ಯ ವಸ್ತುಗಳು ಸಿಗ್ತಾ ಇದೆ, ಆ ವಸ್ತುಗಳು ಬಯೋ ಆಗಿ ತುಂಬ ಚೆನ್ನಾಗಿ ಭೂಮಿನಲ್ಲಿ ಕೆಲಸ ಮಾಡ್ತದೆ. ಮತ್ತು ಏನು ಕಾರ್ಬನನ್ನು ಜಾಸ್ತಿ ಮಾಡೋ ನಿಟ್ಟಲ್ಲೂ ಕೂಡ ಅದು ತುಂಬ ಒಳ್ಳೆಯ ಕೆಲಸವನ್ನು ಮಾಡುತ್ತೆ. ಈ ನಿಟ್ಟಲ್ಲೆಲ್ಲ ಯೋಚನೆ ಮಾಡಿದಾಗ ಸಾವಯವ ಕೃಷಿಯನ್ನು ಈ ನಿಟ್ಟಲ್ಲಿ ಕೊಂಡೊಯ್ತಕ್ಕಂಥದ್ದು ಭಾಳ ಸುಲಭ. ಅದೇ ಮೊದಲನೇದಾಗಿ ನಾವು ಪೆಸ್ಟಿಸೈಡ್ಸನ್ನು ಬಿಟ್ಟರೆ ಅದಕ್ಕೆ
ಪ್ರತಿ ಹಂತದಲ್ಲೂ ಕೂಡ ನಾವು ಬೇರೆ ಬೇರೆ ಆರ್ಗ್ಯಾನಿಕ್, ನಾನು ಹೇಳ್ದಂಗೆ ಬೇವಿನ ಎಣ್ಣೆ, ಒಂಗೆ ಎಣ್ಣೆಯನ್ನು ಬಳಸ್ಕೊಂಡು ಮುಂದಕ್ಕೆ ಬಂದರೆ ಆಮೇಲೆ ಬರ್ತಕ್ಕಂಥ ರೋಗವನ್ನು ಅವಾಯ್ಡ್ ಮಾಡ್ತಕ್ಕಂಥದ್ದು ಭಾಳ ಈಸಿ, ಮತ್ತು ಅದನ್ನು ಮಾರ್ಕೆಟ್ಗೆ ಕೊಂಡೊಯ್ತಕ್ಕಂಥದ್ದು ಭಾಳ ಈಸಿ. ಇದರಿಂದಾಗಿ ಏನಾಗುತ್ತೆ ಅಂದರೆ ಜನಗಳಲ್ಲಿ ನಂಬಿಕೆಯನ್ನು ಕೂಡ ನಾವು ಗಳಿಸ್ಬೋದು. ಅದೇ ಈ ಗೌರ್ನಮೆಂಟ್ನವರು ನಾವು ಕೇಳ್ದಂಗೆ ಆ ಇನ್ಸ್ಟೆಂಟ್ ಕಿಟ್ಟು ಮತ್ತು ಹೋಬಳಿ ಮಟ್ಟದಲ್ಲಿ ಲ್ಯಾಬ್ಗಳನ್ನು ಮಾಡಿದ್ರೆ ಆ ರೈತ ನಿಜವಾಗ್ಲೂ ಬಯೋದಲ್ಲಿ ಬೆಳೆದಿದ್ದಾನೋ ಇಲ್ವೋ ಅಂತ ಅಲ್ಲೇ ಕನ್ಫರ್ಮ್ ಮಾಡಿ ಆಮೇಲೆ ಗ್ರಾಹಕರಿಗೆ ತಲುಪಿಸ್ತಕ್ಕಂಥ ವ್ಯವಸ್ಥೆ ಆದರೆ ಅದಕ್ಕೊಂದು ಗೌರ್ನಮೆಂಟ್ ಸೀಲ್ ಇದ್ದರೆ ಗ್ರಾಹಕ ಇನ್ನೂ ಈಸಿಯಾಗಿ ಅದನ್ನು ತಗೋಬೋದು. ಇದರಿಂದಾಗಿ ರೈತನಿಗೂ ಕೂಡ ಹೆಚ್ಚಿನ ಬೆಲೆ ಸಿಗುತ್ತೆ. ಈಗ ರೈತರು ಬೇಕಾದ ಕಡೆ ಹೋರಾಟ ಮಾಡ್ತಾರೆ, ನಮಗೆ ವೈಜ್ಞಾನಿಕ ಬೆಲೆ ಕೊಟ್ಟಿಲ್ಲ, ಅದು ಕೊಟ್ಟಿಲ್ಲ, ಇದು ಕೊಟ್ಟಿಲ್ಲ ಅಂತಂತ. ಈ ಥರ ನಿಟ್ಟಲ್ಲಿ ಯಾವುದೇ ರೀತಿಯಾದ ವೈಜ್ಞಾನಿಕ ಬೆಲೆ ಮತ್ತೊಂದು ಇನ್ನೊಂದಕ್ಕೆ ಸರ್ಕಾರಗಳನ್ನು ಒತ್ತಾಯ ಮಾಡೋದ್ರ ಬದಲು ನಮಗೆ ಈ ಸಾವಯವ ಕೃಷಿ ಅಂದರೆ ಖರ್ಚು ಇಲ್ಲದೇ ಇರತಕ್ಕಂಥ ಕೃಷಿಯನ್ನು ಮಾಡೋದಕ್ಕೆ ಸರ್ಕಾರ ಅವಕಾಶ ಮಾಡಿಕೊಟ್ರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಮಾರುಕಟ್ಟೆ ವ್ಯವಸ್ಥೆ ಮತ್ತು ಏನು ನಮಗೆ ಲ್ಯಾಬ್ ಕೇಳದಂಗೆ ಲ್ಯಾಬ್ನ ವ್ಯವಸ್ಥೆ ಇಂಥವನ್ನೆಲ್ಲ ಮಾಡಿಕೊಟ್ಟಾಗ ತುಂಬ ಅತ್ಯುತ್ತಮವಾಗಿ ಇದನ್ನು ಮಾಡ್ಕೊಂಡು ಹೋಗ್ಬೋದು. ಈ ನಿಟ್ಟಲ್ಲಿ ಏನು ಹೊಸದಾಗಿ ಬರ್ತೀರಾ, ಇವರು ಸಾವಯವ ಕೃಷಿ ಮಾಡೋಕ್ಕಿಂತ ಮುಂಚೆ ನಾವು ಹೇಳಿದ ಈ ವಸ್ತುಗಳನ್ನು ಇಟ್ಕೊಂಡು ಆ ರೀತಿ ಸ್ಪೇಸ್ ಇಟ್ಕೊಂಡು ಹೋದಾಗ ಸಾವಯವ ಕೃಷಿಯಲ್ಲಿ ನಿಜವಾಗ್ಲೂ ಕೂಡ ಯಶಸ್ಸನ್ನು ಗಳಿಸ್ಬೋದು. ಮತ್ತು ಏನು ನೀವು ರಿಮೈನಿಂಗ್ ಅಗ್ರಿಕಲ್ಚರನ್ನು ಮಾಡ್ತಾ ಇರ್ತೀರಿ ಆ ಲ್ಯಾಂಡನ್ನು ಕೂಡ ಮುಂದೆ ಹಂತ ಹಂತವಾಗಿ ಸಾವಯವ ಕೃಷಿಗೆ ಬದಲಾಯಿಸಿದ್ರೆ ಅತಿ ಹೆಚ್ಚಿನ ಲಾಭವನ್ನು ಗಳಿಸ್ಬೋದು ಅಂತಂತ ನನ್ನ ಅನಿಸಿಕೆ. ಈಗ ನಾನೇನು ಕೆಲಸವನ್ನು ಬಿಟ್ಟು ಬಂದಿಲ್ಲಿ ಮಾಡ್ತಾ ಇದ್ದೀನಿ, ನನ್ನಲ್ಲಿರ್ತಕ್ಕಂಥ 30 ಎಕರೆನಲ್ಲಿ ಕೇವಲ 1-6 ಎಕರೆ ಮಾತ್ರ ನಾನು ಸಾವಯವ ಕೃಷಿಯನ್ನು ಮೊದಲು ಸ್ಟಾರ್ಟ್ ಮಾಡಿದೆ, ಇವಾಗ ಅದನ್ನು 10 ಎಕರೆಗೆ ಇನ್ಕ್ರೀಸ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಲಾಭನೂ ಕೂಡ ಬರ್ತಾ ಇದೆ, ಯಾವುದೇ ರೀತಿಯಾದ ಖರ್ಚಿಲ್ಲದೆ ಇರತಕ್ಕಂಥ ಬೇಸಾಯ ಅಲ್ಲಿ ಸಾಕ್ತಾ ಇದೆ. ಅದೇ ರೀತಿ ಏನು ವಿದ್ಯಾವಂತರಿದ್ದೀರಿ, ಎಲ್ಲರೂ ಕೂಡ ಸಾವಯವ ಕೃಷಿಗೆ ಬಂದಾಗ ಫಸ್ಟು ಆ ವಿಷವನ್ನು ತೆಗೆದಾಕೋದು ಹೆಂಗೆ, ವಿಷಮುಕ್ತ ಆಹಾರವನ್ನು ಉತ್ಪಾದನೆ ಮಾಡೋದು ಹೆಂಗೆ ಅಂತಂತ ತಿಳ್ಕೊಂಡ್ರೆ ಆ ನಂತರ ಬೇರೆ ಬೇರೆ ಮೆಥಡ್ಗಳನ್ನು ಏನು ಹೇಳ್ತಾರೆ, ನಾವು ಪಂಚಗವ್ಯನೋ ಅಥವಾ ಜೀವಾಮೃತನೋ ಯಾವುದನ್ನು ಬಳಸಿ ಮಾಡ್ಬೋದು, ಅದಕ್ಕೆ ನಾವು ಹೋಗ್ಬೋದು ಅಂತಂತ ನನ್ನ ಅನಿಸಿಕೆ. ಈ ನಿಟ್ಟಲ್ಲಿ ಏನು ಈ ಸಾವಯವ ಕೃಷಿಯ ಬಗ್ಗೆ ಒಂದು ವಿಸ್ತೃತವಾಗಿ ನನ್ನ ಅನಿಸಿಕೆಯನ್ನು ಹೇಳೋದಕ್ಕೆ ನನಗೆ ಅವಕಾಶ ಕೊಟ್ಟಂಥ ಈ ಬಸವ ಟಿ ವಿಯವರಿಗೆ ನನ್ನ ಶರಣು ಶರಣಾರ್ಥಿಗಳನ್ನು ಹೇಳ್ತಾ, ಹಾಗೆಯೇ ಹೆಚ್ಚು ಹೆಚ್ಚು ಈ ಬಸವ ಟಿ ವಿಯ ಬಗ್ಗೆ ಪ್ರಚಾರವನ್ನು ಕೊಟ್ಟು ಈ ಬಸವ ಟಿ ವಿಯಲ್ಲಿ ಬರ್ತಕ್ಕಂಥ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಎಲ್ಲರೂ ವೀಕ್ಷಿಸಿ, ಮತ್ತು ಎಲ್ಲಿ ಕೇಬಲಲ್ಲಿ ಬಸವ ಟಿ ವಿ ಬರ್ತಾ ಇಲ್ವೋ ಅಲ್ಲಿಗೆ ಬಸವ ಟಿ ವಿಯನ್ನು ತಲುಪಿಸ್ತಕ್ಕಂಥ ಕೆಲಸವನ್ನು ಎಲ್ಲರೂ ಮಾಡಿ ಬಸವ ಟಿ ವಿಯ ಚಂದಾದಾರರಾಗಿ ಹೆಚ್ಚು ಅದಕ್ಕೆ ಪ್ರೋತ್ಸಾಹವನ್ನು ಕೊಡಿ ಅಂತಂತ ನಾನು ಎಲ್ಲರಲ್ಲಿ ಮನವಿ ಮಾಡ್ಕೋತಾ, ನನ್ನ ಒಂದು ಈ ಒಂದು ಸಾವಯವ ಕೃಷಿ ಬಗ್ಗೆ ನಿಮಗೆ ತಿಳಿಸೋಕೆ ಅವಕಾಶ ಕೊಟ್ಟವರಿಗೆ ಮತ್ತೊಮ್ಮೆ ನಾನು ಶರಣಾರ್ಥಿಯನ್ನು ಹೇಳ್ತಾ ಇದ್ದೀನಿ.